ಇದು ನಿಮಗೋಸ್ಕರ. ವೆಲ್ಕಮ್. ಧನ್ಯವಾದ. ಅಂದ್ರೆ ಹುಡುಗರಿಗೆ ಆನ್ಯುವಲ್ ಎಕ್ಸಾಮ್ಸ್ಗಳಲ್ಲಿ ಪ್ರಿಪರೇಷನ್ಗೆ ಹೆಲ್ಪ್ ಆಗುತ್ತೆ ಇದು. ಈ ತರ ಮಾಡೋದ್ರಿಂದ ಹುಡುಗರಿಗೆ ನಾಳೆ ಆಸೆ ಇರುತ್ತೆ, ಆಂಬಿಷನ್ ಇರುತ್ತೆ, ನಾನು ಪೊಲೀಸ್ ಆಗಬೇಕು, IPS ಆಫೀಸರ್ ಆಗಬೇಕು, IAS ಆಗಬೇಕು, IIM ಅಲ್ಲಿ ಓದಬೇಕು, IIT ಓದಬೇಕು, ಕ್ಯಾಟ್ ಅಲ್ಲಿ ಬರೀಬೇಕು ಅಂದರೆ ನಿಮ್ಮ ಮೈಂಡ್ ಸೆಟ್ ಈಗಲಿಂದನೇ ಪ್ರಿಪೇರ್ ಆಗುತ್ತೆ. 14,000 ಸ್ಕೂಲ್ಗಳನ್ನು ಐಡೆಂಟಿಫೈ ಮಾಡಿ ಕಾಂಟ್ಯಾಕ್ಟ್ ಮಾಡಿದರು ಇವರು. ಫಸ್ಟ್ ವರ್ಷನೇ ಲೋವೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸ್ತು ನಮಗೆ. ಲೋವೆಸ್ಟ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗ್ ಏನು ಬೇಡ ನಿಮಗೆ. ಯಾರು ನಿಮ್ಮಂಥವ್ರು ಬಂದರೆ ಒಳ್ಳೆ ಆಂಬಿಯನ್ಸ್ ಇರುತ್ತೆ, ಅವ್ರಿಗೆ ಖುಷಿ ಆಗುತ್ತೆ, ಎಂಪ್ಲಾಯಿಗಳಿಗೂ ಒಂದು ಒಳ್ಳೆ ಫೀಲ್ ಬರುತ್ತೆ ಕೆಲಸ ಮಾಡೋಕ್ಕೆ. ಇದು ನಮ್ಮ ಚೇಂಬರ್ ಸರ್ ಮೋಸ್ಟ್ ಆಫ್ ದ ಟೈಮ್. ಇದು ಸರ್ವಿಸ್ ಲಿಫ್ಟ್, ಇದು ಕ್ಲಿಯರ್ ಲಗೇಜ್ ಹೋಗೋಕ್ಕೆ. ಇದೆಲ್ಲ ರೆಸಿಡೆನ್ಷಿಯಲ್ ಲಿಫ್ಟ್, ರೆಸಿಡೆನ್ಸ್ ಲಿಫ್ಟ್ಸ್. ಓಕೆ. ಎಷ್ಟು ಸ್ಪೀಡ್ ನೋಡಿ ಹೆಂಗಿದೆ ಇಲ್ಲಿ. ನಾನು ಎಷ್ಟು ದಿನ ಇದ್ದಿದ್ದ ಅಪಾರ್ಟ್ಮೆಂಟ್ಸಲ್ಲಿ ಇದ್ದು ಬೆಸ್ಟ್ ಇದ್ದು. ಓಕೆ. ಸರ್ವಿಸ್ ವೈಸ್. ಓಕೆ. ಸೊ ಈ 4 ಕೋಟಿ ರೂಪಾಯಿ ಕಾಸ್ಟ್ಲಿ ಬಾಂಬೆಲಿ. ಎಸ್. ಇದಕ್ಕಿಂತ ಕಾಸ್ಟ್ಲಿ ಫ್ಲಾಟ್ ಇಲ್ಲ ಇದೆ ಇಡೀ ಬಾಂಬೆಲಿ. ಸರ್ ನೀವು ಏನು ಹೇಳ್ತೀರಾ ಸರ್? ಮಿನಿಮಮ್ ಕಮ್ಮಿ ರೇಟ್ ಅಲ್ಲಿ ಇದೆ. ಆವರೇಜ್ ಸರ್ ಇದ್ರ ಪಕ್ಕದಲ್ಲಿ ನಾನು ತೋರಿಸ್ತೀನಿ. 12 CR ಇದೆ. 12 ಕೋಟಿ. ಇದ್ರ 4 times ಏರಿಯಾ ಮೇಲೆ ಸ್ಕ್ವೇರ್ ಫೀಟ್ ಎಷ್ಟು? 48,000. ಒಂದು ಸ್ಕ್ವೇರ್ ಫೀಟ್ 50,000. 50,000 ಪ್ಲಸ್ ಸ್ಟ್ಯಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್, ಸೊಸೈಟಿ ಮೇಂಟೆನೆನ್ಸ್, ಪ್ಲಸ್ ಡೆಕೋರೇಷನ್, ಇಂಟೀರಿಯರ್ಸ್. ಎಸ್ ಎಸ್. ಇದು ವಿಂಗ್ಸ್ ಸರ್, ABCD ಈ ಥರ ವಿಂಗ್ಸ್ ಇದು. ಓಕೆ. ಇಲ್ಲೆಲ್ಲ ವಾಕ್ ಮಾಡೋದು ಪೂರ ನಿಮಗೆ ರೌಂಡ್ ಶೇಪಲ್ಲಿ ಸಿಗುತ್ತೆ. ಸೊ ಈ ಬಿಲ್ಡಿಂಗ್ನ ನೀವು ರೌಂಡ್ ಹಾಕ್ಬಿಟ್ರೆ ಬಹುಶಃ 1 ಕಿಲೋಮೀಟರ್ ಆಗುತ್ತೆ. ಫಿಲ್ಮ್ ಸ್ಟಾರ್ಸ್ ಅವ್ರದ್ದೆಲ್ಲ ಇಲ್ಲೆಲ್ಲ ಇನ್ವೆಸ್ಟ್ಮೆಂಟ್ಸ್ ಇದೆ ಹಿರಾನಂದಾನಿಯಲ್ಲಿ. ಹೌದಾ? ಭಾಳ ಜನ ಇದೆ. ಇದು ನೋಡಿ, ಇದು 12 CR ಫ್ಲಾಟ್ಸ್ ಇದೆಲ್ಲ. ಅವು ಒಂದು ಅದು ಅಲ್ಲಿ ಇದೆ ನೋಡಿ ಸರ್. ಅದು ಇವೇನ್ ಟವರ್ ಇದು ಸರ್ಕಲ್ ಅಲ್ಲಿ ಇದೆಯಲ್ಲ, ಇವನ್ ನಾಟ್ ಲೆಸ್ ದನ್ 10 ನೋಡಿ. ಇದೆಲ್ಲ ಫಾರೆಸ್ಟ್. ಅಲ್ಲಿ ಡೆಲಾಯ್ಟ್ ಅಂತ ದೊಡ್ಡ ಕಂಪನಿ ಇದೆ. ಡೆಲಾಯ್ಟ್ ಅದೇ ಆಡಿಟಿಂಗ್. ಹಾ, ಇದು ಡೆಡ್ ಎಂಡ್. ಇದು ನಮ್ಮ ಆಫೀಸ್ ಇದೆ ಪಕ್ಕದಲ್ಲಿ. ಈ ಗುಡ್ಡ ಹತ್ತಕ್ಕಾಗಲ್ಲ, ಇಲ್ಲ ಗುಡ್ಡ ಸುತ್ತರ್ಕೊಂಡು ಹೋಗ್ಬೇಕು. ಬನ್ನಿ, ಅದು ನಾವು ಪಾರ್ಕಿಂಗ್ ಇಂದ ಹೋದ್ರೆ ಬರುತ್ತೆ. ಹೇಗೆ ನಮ್ದು 8 ಗಂಟೆಗೆ ಹೋದ್ರೆ 9 ಸ್ನಾನ ಮುಗಿಸ್ಕೊಂಡೆ ಬಂದ್ಬಿಡೋದು. ಇಲ್ಲಿ ಬಿಸಿನೀರು, ಸ್ಟೀಮು ಎಲ್ಲ ಇದೆ ಇದರಲ್ಲಿ. ಎಲ್ಲ ಇರುತ್ತೆ. ಫ್ರೆಂಡ್ಸ್ ಎಲ್ಲ ಬರ್ತಾರೆ ಒಟ್ಟಿಗೆ ಮಾತಾಡ್ಕೊಂತ. ಬಿಸಿನೀರು ಒಂದು 20 ನಿಮಿಷ ಹಾಫ್ ಆನ್ ಅವರ್ ಚೆನ್ನಾಗಿ ಸ್ನಾನ ಮಾಡ್ಬೋದು. ಈ ಅಷ್ಟು ರಶ್ ಯಾರು ಜಾಸ್ತಿ ಬರಲ್ಲ. ವೆರಿ ರೇರ್ ಪೀಪಲ್, ಫಾರಿನರ್ಸ್ ಬರ್ತಾರೆ ಕೆಲವೊಬ್ಬರು ಅಷ್ಟೇ. ಯಾವಾಗಲೂ ಹಿಂಗೆ ಇರುತ್ತೆ ನೋಡಿ. ಈಗಲೂ ಬರ್ಬೋದು, ಯಾರೂ ಇಲ್ಲ. ಅವರು ಅಲ್ಲಿ ಕೂತಿದಾರಲ್ಲ, ಅವ್ರು ನಮ್ಮ ಫ್ರೆಂಡ್, ಅವ್ರು ನೋಡ್ಕೊಂತಾರೆ ಇದೆಲ್ಲ ಇನ್ಚಾರ್ಜ್. ಸರ್, 15 ವರ್ಷದಿಂದ ಇಲ್ಲಿ ಬರ್ಲಿಕ್ಕೆ ಜನ ಹೆದರ್ತಾ ಇದ್ರು. 15 ವರ್ಷದಿಂದನೇ 2007-08 ನೀವು ಯಾವಾಗಾದ್ರೂ ಬನ್ನಿ, ಸೇಫ್ ಇರುತ್ತೆ. ನೀವು ರಾತ್ರಿ 12 ಗಂಟೆಗೆ ಬಂದ್ರೂ ಇನ್ನೂ ಹೆವಿ ಸೆಕ್ಯೂರಿಟಿ ಇರುತ್ತೆ ಇಲ್ಲೆಲ್ಲ. ಇಲ್ಲೆಲ್ಲ ಹೊರಗಡೆ ಕೂತ್ಕೊಂಡಿರ್ತಾರೆ, ಪೊಲೀಸರು ಇರ್ತಾರೆ, ಆಮೇಲೆ ಜನ ಇರ್ತಾರೆ. ನಿಮಗೆ ಪಾಸಿಬಿಲಿಟಿ ಇಲ್ಲ, ಯಾಕಂದರೆ ಐಸೋಲೇಟೆಡ್ ಪ್ಲೇಸಸ್ ಸಿಗಲ್ಲ. ಕ್ರೈಮ್ ಆಗ್ಬೇಕಾದ್ರೆ ಐಸೋಲೇಟೆಡ್ ಪ್ಲೇಸಸ್ ಬೇಕು. ಇಲ್ಲೆಲ್ಲ ಕ್ರೌಡ್ ಇದೆ, ನೀವು ಎಲ್ಲೇ ಹೋಗಿ ಕ್ರೌಡ್. ಸೊ ಆಮೇಲೆ ಸಿಸ್ಟಮೆಟಿಕ್ ಇದೆ. ಇವತ್ತು ನೀವು ಏನೇ ತಪ್ಪು ಮಾಡಿದ್ರೂ ಸಿಕ್ಕೊಂಬಿಡ್ತೀರಿ. ಕ್ರೈಮ್ಸ್ ರೇಟ್ ಹೆಂಗಿದೆ ಅಂದರೆ ಇಲ್ಲಿ ಇರೋಕ್ಕೂ ಬಿಡಲ್ಲ. ಆಮೇಲೆ ಪೊಲೀಸ್ ಭಾಳ ಸ್ಟ್ರಿಕ್ಟ್ ಇದೆ ಇಲ್ಲಿ. ನೀವು 2 ಗಂಟೆಗೆ ಹೋದ್ರೂ ಸಂಜೆ 7 ಗಂಟೆಗೆ ನೀವು ಹೆಂಗೆ ವಾಕಿಂಗ್ ಹೋಗ್ತಾರಲ್ಲ ಅಷ್ಟು ಜನ ಸಿಗ್ತಾರೆ. ಮುಂಬೈದು ಯಾವುದೇ ಕೋನೆಗೆ ಹೋದ್ರು ನೀವು 2 ಗಂಟೆ ಸಂಜೆ 6-7 ಗಂಟೆ ಅನ್ನಂಗೆ ಎನ್ವಿರಾನ್ಮೆಂಟ್ ಇರುತ್ತೆ. ನೀರಿಗೇನು ವ್ಯವಸ್ಥೆ? ನೀರು ಪುಣೆ ಯಾವುದೋ ಡ್ಯಾಮ್ ಇದೆ ಇಲ್ಲಿ, ಪುಣೆಯಿಂದ ಸಪ್ಲೈ ಆಗುತ್ತೆ. ಅನ್ಇಂಟ್ರಪ್ಟೆಡ್ ಎನಿ ಟೈಮ್ ಇಡೀ ಬಾಂಬೆ ಸಾಕತ್ತಲ್ಲ ನೀರು? ಇಲ್ಲ ಸರ್, ಇದು Q3 ಅಂತ. SUV ಒಂಥರ ಬಿಗಿನರ್ಸ್ ಇದು. Q3, Q5, Q7 ಆಮೇಲೆ ಅವೆಲ್ಲ ಸ್ಪೋರ್ಟ್ಸ್ ಕಾರಲ್ಲಿ ಹೋಗ್ಬಿಡುತ್ತೆ. ಇದರಲ್ಲಿ ಒಂದು ಸ್ಪೀಡ್ ಅಂತಿದೆ, ಅದು ಸ್ಪೋರ್ಟ್ಸ್ ಮೋಡಲ್ಲಿ ಹೋಗುತ್ತೆ. ಅದು ನಾವು ಯಾವುದು ಯೂಸ್ ಮಾಡಲ್ಲ. ಡ್ರೈವಿಂಗ್ ಇಲ್ಲ ಸ್ಪೀಡ್ ಅಂದರೆ ಈ ಫೆರಾರಿ ಕಾರ್ ಹಳ್ಳದನ್ನಿ ಬರ್ತಾವಲ್ಲ ಅಲ್ಲಿ ಅದು ಪಿಕಪ್ ಚೆನ್ನಾಗಿರುತ್ತೆ. ಓಕೆ. ನಾರ್ಮಲ್ಗೆ ಡಿ ಆಗಿಬಿಟ್ರೆ ಆಯಿತು ಡ್ರೈವಿಂಗ್ ಮೋಡು. ನೀವು 100-150 ಸ್ಮೂತ್ ಇದೆ. ಹಾಂ, ಗಾಡಿ ಭಾಳ ಸ್ಮೂತ್. ಓಡಿಸ್ದಂಗೆ ಆಗಲ್ಲ, ನಾರ್ಮಲ್ ಓಡಿಸಿದ್ರೆ ಇದು ಇಷ್ಟ ಆಗಲ್ಲ. ಓಕೆ, ಭಾಳ ಸ್ಮೂತ್ ಗಾಡಿ. ಇದು ನಮ್ದೇನೆ ಬೋರ್ಡ್ ಚೇಂಜ್ ಮಾಡಬೇಕು.
ಸರ್ ನಂದು ಲಕ್ಕಿ ನಂಬರ್ ಸ್ಟಾರ್ಟಿಂಗ್ ಇಂದ ಅಂದ್ರೆ ನಾವು ಫಸ್ಟ್ ಇದ್ದಿದ್ದು ಮನೇನು 11, ಅದಕ್ಕಿಂತ ಮೊದಲು ಇದ್ದಿದ್ದು 11ನೇ ಫ್ಲೋರ್, ಅದಕ್ಕಿಂತ ಮೊದಲು ಇದ್ದಿದ್ದು 11ನೇ ಫ್ಲೋರ್, ಈಗಿರೋದು 11ನೇ ಫ್ಲೋರ್, ಆಫೀಸ್ 11ನೇ ಫ್ಲೋರ್, ಆಫೀಸ್ 11ನೇ ಫ್ಲೋರ್. ಇದಕ್ಕೆ ಮೊದಲೇ ಫ್ಲೋರ್ ಮನೆದ ಆಫೀಸ್ ದ ನಂಬರ್ 11 ಇತ್ತು, ಸೆಕ್ಟರ್ 11 ಇತ್ತು, ಏರಿಯಾ ನೇಮ್ ಸೆಕ್ಟರ್ 11 ಇತ್ತು ಸರ್. ಅದೇನೋ ನನ್ನ ಕೂಡಿ ಬರ್ತಾ ಇದೆ, ಅದಕ್ಕೆ 11 ಇದ್ರೆ ನಾನು ಎರಡು ಮನೆ ಆಪ್ಷನ್ ಇದ್ರೆ ರೆಂಟ್ಗೆ ಯಾವ್ದಕ್ಕಾರು ಇದ್ರೆ 11 ಇಲ್ಲ, ಅಲ್ಲಲ್ಲ ರೆಂಟಿಗೆ ತಗೊಳ್ಬೇಕಾದ್ರೆ ಆಪ್ಷನ್ ಇದ್ದಾಗ ನಾನು ಎರಡು ಮನೆ ಇಲ್ಲ ಇದ್ರೆ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರೋದು ನಮ್ಮ ಜಗದೀಶ್ ಅವರು ಮತ್ತು ಮಧು ಅವರ ಸ್ಥಾಪನೆ ಮಾಡುವಂತಹ ಇಂಡಿಯಾ ಟ್ಯಾಲೆಂಟ್ ಒಲಿಂಪಿಯಾಡ್ ಎಜುಕೇಶನ್ ಪ್ರೈವೇಟ್ ಲಿಮಿಟೆಡ್. ಯೆಸ್ ಸರ್, ಯೆಸ್ ಸರ್, ವೆರಿ ನೈಸ್. ಸೊ ಸುಮಾರು 12 ವರ್ಷಗಳಿಂದ ಸ್ಥಾಪನೆ ಆಗಿರೋ ಕಂಪ್ನಿ 2012. ಸೊ ನಿಮ್ಮ ಆಫೀಸ್ ತೋರಿಸ್ತೀರಾ, ಬನ್ನಿ ಸರ್. ಎಲ್ಲ ಕನ್ನಡಿಗರಿಗೂ, ಕಲಾ ಮತ್ತು ವೀಕ್ಷಕರಿಗೂ, ಕನ್ನಡತಿ ಮತ್ತು ಕನ್ನಡಿಗ ಕಟ್ಟಿರುವ ಕಂಪನಿಗೆ ಸ್ವಾಗತ. ಬನ್ನಿ, ಬಲಗಾರ ಬನ್ನಿ. ಇದು ನಿಮ್ಗೋಸ್ಕರ. ಧನ್ಯವಾದ. ಇದು ಎಲ್ಲ ಕನ್ನಡಿಗರು ಅರ್ಪಿತ. ಇದು ಬಂದು ಕಂಪನಿ ಪ್ರೈವೇಟ್ ಲಿಮಿಟೆಡ್, ಅದು ಹೊರಗಡೆ ಬೋರ್ಡ್ ಹಾಕಿದೀವಲ್ಲ, ಇದು ನಮ್ಮ ಬ್ರ್ಯಾಂಡ್. ಇದು ಇಂಡಿಯನ್ ಟ್ಯಾಲೆಂಟ್, ಇದರಿಂದನೇ ಐಡೆಂಟಿಫೈ ಆಗ್ತೀವಿ ನಾವು. ದಿಸ್ ಒಲಿಂಪಿಡ್ ಇಸ್ ಅ ಕೆಟಗರಿ, ಅಂದರೆ ದಿಸ್ ಇಸ್ ಅ ಕಾಂಪಿಟೇಟಿವ್ ಕೆಟಗರಿ. ಅಂದರೆ ಈಗ ಎಷ್ಟೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಡೆಯುತ್ತಲ್ಲ, ಒಲಿಂಪಿಡ್ ಅನ್ನೋದು ಒಂದು ಮೊದಲಿಂದನೇ ಟ್ಯಾಗ್ ವರ್ಡ್. ಇದು ಲೈಕ್ ಯಾವ್ದಾದ್ರು ಕಾಂಪಿಟೇಟಿವ್ನೆಸ್ ಕಂಡಕ್ಟ್ ಮಾಡಬೇಕಾದ್ರೆ ಇದಕ್ಕೆಲ್ಲ ಇದು ಬ್ರ್ಯಾಂಡ್ ಇದೆ. ಆ್ಯಕ್ಚುಲಿ ಒಲಿಂಪಿಡ್ ಅನ್ನೋದು, ಒಲಿಂಪಿಡ್ ಅಂದರೆ ಗೊತ್ತಾಗ್ಬಿಡುತ್ತೆ, ಇದೊಂದು ಕಾಂಪಿಟೇಟಿವ್ ಎಕ್ಸಾಮು. ಇಲ್ಲಿ ಕಾಂಪಿಟೇಟಿವ್ ರಿಲೇಟೆಡ್ಡು, ಸ್ಕೂಲ್ಗೆ ರಿಲೇಟೆಡ್ಡು, ಎಜುಕೇಷನ್ ರಿಲೇಟೆಡು ಇವೆಂಟ್ಸ್ ಆಗುತ್ತೆ ಅಂತೇಳಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇದು ನಮ್ಮದು ಪಂಚ್ ಲೈನ್ ಎಲ್ಲ ಇರುತ್ತೆ. ಇದು ಇದನ್ನ ಹೇಳ್ತೀನಿ ನಿಮಗೆ, ಸ್ಕೂಲಲ್ಲೂ ನಡೆಯುತ್ತೆ, ಕಾಲೇಜಲ್ಲೂ ನಡೆಯುತ್ತೆ, ಆನ್ಲೈನಲ್ಲೂ ನಡೆಯುತ್ತೆ, ಮನೆಯಿಂದನೂ ನಡೆಯುತ್ತೆ. ಇದು ಎಕ್ಸಾಮ್ ಅಲ್ಲದೇ ನಿಮಗೆ ಪ್ರಿಪ್ರೇಷನ್ ಮಟೀರಿಯಲ್ ಸಿಗುತ್ತೆ, ಓದಲಿಕ್ಕೂ ಸಿಗುತ್ತೆ, ಎಡಿಷ್ನಲ್ ಗೈಡ್ ಥರ ಸಿಗುತ್ತೆ, ನಿಮಗೆ ಮಲ್ಟಿಪಲ್ ಅಡ್ವಾಂಟೇಜ್ ಇದೆ. ಈಗ ಸ್ಕೂಲ್ಗಳಲ್ಲಿ ನೋಡಿರ್ಬೋದು ನೀವು, ಕರಿಕ್ಯುಲಮ್ ಇಲ್ಲೊಂದಿದೆ, ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಎಲ್ಲ ಬರುತ್ತಲ್ಲ, ಸೊ ಕರಿಕ್ಯುಲಮ್ ಆ್ಯಕ್ಟಿವಿಟೀಸಲ್ಲಿ ಇದು ಒಂದು ಪಾರ್ಟಾಗಿ ಎಲ್ಲ ಸ್ಕೂಲ್ಗಳು ಎಕ್ಸೆಪ್ಟ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸರ್, ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಯಾವುದಾದ್ರು ಗೌರ್ಮೆಂಟ್ಸ್ಗಳು ಒಂದು ಸಜೆಷನ್ ಕೊಡ್ತಾರೆ ಸ್ಕೂಲ್ಗಳಿಗೆ, ಒಂದು ಕರಿಕ್ಯುಲಮ್ ಆ್ಯಕ್ಟಿವಿಟಿ ಮಾಡಿ ಸ್ಕೂಲಲ್ಲಿ ಅಂತ. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಮಕ್ಕಳಿಗೆ ಒಂದು ಎಕ್ಸ್ಟ್ರಾ ಕರಿಕ್ಯುಲಮ್ ಅಂತ ಇರುತ್ತೆ, ಏನಾದ್ರು ಒಂದು ಭಾಷಣ ಸ್ಪರ್ಧೆ, ಬರೆಯೋದು, ಓದೋದು, ಆ ಕೆಟಗರಿಯಲ್ಲಿ. ಎಸ್ 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 ಎಸ್, ಆ ಕೆಟಗರಿಯಲ್ಲಿ ಇದು ಫಿಟ್ ಆಗುತ್ತೆ. ಆ್ಯಂಡ್ ಮೇನ್ ರೀಸನ್ ಫಾರ್ ದಿಸ್ ಟು ಟೇಕ್ ಅಪ್ ಎಕ್ಸಾಮ್ಸ್ ಅಂದರೆ ಹುಡುಗರಿಗೆ ಆ್ಯನ್ಯುವಲ್ ಎಕ್ಸಾಮ್ಸ್ಗಳಲ್ಲಿ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಇದು ಕಾಂಪಿಟೇಟಿವ್ ಅಂದರೆ ಈಗ ನೀವು ಬುಕ್ಕಲ್ಲಿ ಓದಿರ್ತೀರಿ, ಉದಾಹರಣೆ ಅಂದರೆ ಈಗ ಒಂದು ದೇಶದ ಬಗ್ಗೆ ಓದಿರ್ತೀರಿ, ಆ ದೇಶದ ಬಗ್ಗೆ ಓದಬೇಕಾದ್ರೆ ಭಾರತ ಸ್ವತಂತ್ರ ಓದಿರ್ತೀರಿ. ಅದರಲ್ಲಿ ಕೀ ಪಾಯಿಂಟ್ ಏನು, ಯಾವಾಗ ಬಂತು ಅಂದರೆ 1947 ಅಲ್ವಾ, 1947 ಅಲ್ವಾ, ಅದನ್ನು ನಮ್ಮ ಎಕ್ಸಾಮಲ್ಲಿ ಭಾರತ ಸ್ವತಂತ್ರ ಅಂತ ಒಂದು ಟಾಪಿಕ್ಕಲ್ಲಿ ಈ ಕೀ ಪಾಯಿಂಟ್ನ ನಾವು ಎಕ್ಸಾಮಲ್ಲಿ ಕೇಳ್ತೀವಿ. ಅಂದರೆ ಭಾರತಕ್ಕೆ ಸ್ವತಂತ್ರ ಯಾವಾಗ ಬಂತು, 1947, 1957, 1962, ಇದೊಂದು ಎಕ್ಸಾಂಪಲ್. ಅದರಲ್ಲಿ ನೀವು ಟಿಕ್ ಮಾಡೋದಿರುತ್ತೆ. ಈ ಥರ ಮಾಡೋದ್ರಿಂದ ಹುಡುಗರಿಗೆ ನಾಳೆ ಮೇನ್ ಮೇನ್ ನೀವು ಒಂದು ಆಸೆ ಇರುತ್ತೆ, ಆಂಬಿಷನ್ ಇರುತ್ತೆ, ನಾನು ಪೊಲೀಸ್ ಆಗಬೇಕು, ಐ ಪಿ ಎಸ್ ಆಫೀಸರ್ ಆಗಬೇಕು, ಐ ಎ ಎಸ್ ಆಗಬೇಕು, ಐ ಎ ಎಮ್ಮಲ್ಲಿ ಓದಬೇಕು, ಐ ಐ ಟಿಲಿ ಓದಬೇಕು, ಕ್ಯಾಟಲ್ಲಿ ಬರೀಬೇಕು ಅಂದರೆ ನಿಮ್ಮ ಮೈಂಡ್ ಸೆಟ್ ಈಗಲಿಂದನೇ ಪ್ರಿಪೇರ್ ಆಗುತ್ತೆ. ಸೊ ಅದರಂಗೆ ನಾವು ಕ್ಲಾಸ್ ವೈಸ್, ಸಬ್ಜೆಕ್ಟ್ ವೈಸ್ ಬೇರೆ ಬೇರೆ ಪೇಪರ್ಸ್ಗಳನ್ನೆಲ್ಲ ಮಾಡಿ ಸ್ಕೂಲ್ಗಳ ಜೊತೆ ಟೈಅಪ್ ಆಗಿ ಅವ್ರಿಗೆ ನಾವು ಇಂಟ್ರಡ್ಯೂಸ್ ಮಾಡ್ತೀವಿ, ನೋಡಿ ಇದೆಲ್ಲ ಬರೆದ್ರೆ ನಿಮ್ಮ ಮಕ್ಕಳು ಮುಂದೆ ಹೋಗ್ತಾರೆ, ನಿಮಗೆ ಈಗ ಒಂದು ಐಡಿಯಾ ಬರುತ್ತೆ, ರ್ಯಾಂಕ್ ಬರುತ್ತೆ ಅವ್ರಿಗೊಂದು, ನ್ಯಾಷನಲ್ ಲೆವೆಲಲ್ಲಿ 2-3 ಲಕ್ಷ, 5 ಲಕ್ಷ, 10 ಲಕ್ಷ, ಒಂದು ಸಬ್ಜೆಕ್ಟ್ ವೈಸ್ ಬಂದರೆ ಅವರು ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, 100th ರ್ಯಾಂಕು, 1000th ರ್ಯಾಂಕ್ ಅಂದಾಗೆ ನನ್ನ ಮಗ ಸ್ಟೇಟಲ್ಲಿ ಎಲ್ಲಿದ್ದಾನೆ, ಕ್ಲಾಸಲ್ಲಿ ಎಲ್ಲಿದ್ದಾನೆ, ನ್ಯಾಷನಲಲ್ಲಿ ಎಲ್ಲಿದ್ದಾನೆ, ಅವೆಲ್ಲ ರ್ಯಾಂಕ್ಗಳ ಪಟ್ಟಿ ಇರುತ್ತಲ್ಲ ರಿಪೋರ್ಟ್ ಕಾರ್ಡಲ್ಲಿ, ಅದು ನೋಡಿಕೊಂಡು ನೀವು ನಿಮ್ಮ ಮಗಗೆ ಒಂದು ಸಜೆಷನ್ ಕೊಡ್ಬೋದು, ನೀನು ಸ್ಟೇಟಲ್ಲಿ ಫಸ್ಟ್ ಇದೆಯಾ, ನ್ಯಾಷನಲಲ್ಲಿ 100th ಅಲ್ಲಿ ಇದೆಯಲ್ಲ, ಇನ್ನೂ ಪ್ರಿಪೇರ್ ಆಗು, ಒಂದು ಬೂಸ್ಟ್ ಮಾಡ್ಬೋದು. ಹಂಗೆ ಮಾಡ್ತಾ 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 ಕಾಂಪಿಟೇಟಿವ್ನೆಸ್ಸು ಮತ್ತು ಒಂದು ಹೆಲ್ದಿ ಮೈಂಡ್ ಸೆಟ್ ಬಂದ್ಬಿಡುತ್ತೆ ನಿಮಗೆ. ಅದನ್ನು ನಾವು ಅತ್ಯಂತ ಕಮ್ಮಿ ರೇಟಲ್ಲಿ ಅಂದರೆ 50 ರೂಪಾಯಿ ತೊಗೊಂಡು, 100 ರೂಪಾಯಿ ತೊಗೊಂಡು ನಾವು ಇದನ್ನು ಇಂಡಿಯನ್ ಎಜುಕೇಷನ್ ಸಿಸ್ಟಮ್ಗೆ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಬಟ್ ಇದು ನನ್ನದು ಒಂಥರ ಈ ಏನು ಸ್ಕೂಲು ಕಾಲೇಜ್ಗಳಲ್ಲಿ ಅಕಾಡೆಮಿಕ್ಸ್ ಇದೆಯಲ್ಲ, ಅವುಗಳಿಗೆ ಹೆಲ್ಪ್ ಆಗುವಂಥದ್ದು ಮಾಡ್ತಾ ಇದ್ದಾರೆ 100%. ಬಟ್ ಸ್ಕೂಲ್ನವ್ರು ಮಾಡ್ತಾ ಇಲ್ಲ. ಸ್ಕೂಲ್ ಅವ್ರಿಗೆ ನಾವೇನು ಮಾಡ್ತೀವಿ, ಒಂದು ಅಪ್ಲಿಕೇಶನ್ ಕೊಟ್ಟಿರ್ತೀವಿ, ಅದನ್ನ ಫಿಲಪ್ ಮಾಡಿ ನಮಗೆ ಕಳಿಸ್ಕೊಟ್ಬಿಡ್ತಾರೆ, ಆನ್ಲೈನಲ್ಲೂ ಕಳಿಸ್ಕೊಡ್ತಾರೆ. ಅದನ್ನು ನಾವು ಪ್ರೊಸೆಸ್ ಮಾಡಿ ಅವರಿಗೆ ಒಂದು ಡೇಟಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಂತ ಹೇಳ್ತೀವಿ ನ್ಯಾಷನಲ್ ಲೆವೆಲಲ್ಲಿ. ಅದೇ ಡೇಟಿಗೆ ಅಕ್ರಾಸ್ ಇಂಡಿಯಾ ಕಂಡಕ್ಟ್ ಆಗುತ್ತೆ ಎಕ್ಸಾಮ್. ಆ ಎಕ್ಸಾಮ್ಗಳದ್ದ ಆನ್ಲೈನಲ್ಲೂ ಇರುತ್ತೆ, ಆಫ್ಲೈನಲ್ಲೂ ಇರುತ್ತೆ. ಆಫ್ಲೈನ್ ಇದನ್ನು ಆ ಶೀಟ್ಗಳನ್ನೆಲ್ಲ ನಮ್ಗೆ ಕಳಿಸ್ಕೊಡ್ತಾರೆ, ಪ್ರೊಸೆಸಿಂಗ್ ಮಾಡಿ ನಾವು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ. ಆನ್ಲೈನ್ ಇರೋದು ನಾವು ಆನ್ಲೈನಲ್ಲೇ ಪ್ರೊಸೆಸ್ ಆಗಿ ಅದನ್ನು ಪ್ರೊಸೆಸ್ ಆಗಿ ಎರಡು ಮರ್ಜ್ ಮಾಡಿ ನಾವು ಅದನ್ನ ಅನೌನ್ಸ್ ಮಾಡ್ತೀವಿ. ಸೊ
ದಿಸ್ ಈಸ್ ಎ ಆಲ್ ಟುಗೆದರ್ ಒನ್ ಟೈಮ್ ಹ್ಯಾಪನಿಂಗ್ ಪ್ರೊಸೆಸ್ ಆಲ್ ಓವರ್ ಇಂಡಿಯಾ ಆ ಥರ ಇರುತ್ತೆ. ಇದೆಲ್ಲ ರ್ಯಾಂಕ್ ಸಿಸ್ಟಮ್ ಬರುತ್ತೆ ಆಮೇಲೆ, ಅಂದರೆ ಒಂದು 15 days ಆದಮೇಲೆ, 1 month ಆದಮೇಲೆ ಎಲ್ಲದನ್ನು ನಾವು ಅಕ್ಯುಮುಲೇಟ್ ಮಾಡಿ ಎಲ್ಲದನ್ನು ಸಿಸ್ಟಮಲ್ಲಿ ಪ್ರೊಸೆಸ್ ಮಾಡಿ ಅವ್ರು ತೊಗೊಂಡಿರೋಂಥ ಎಷ್ಟು ಕರೆಕ್ಟಾಗಿ ಬರೆದಿದ್ದಾರೆ, ಎಷ್ಟು ತಪ್ಪಾಗಿ ಬರೆದಿದ್ದಾರೆ, ಎಷ್ಟು ಪಾಸಿಟಿವ್ ಇದೆ ನೆಗೆಟಿವ್ ನೋಡಿ ಅದನ್ನೆಲ್ಲ ಇದು ಮಾಡಿ ಅಳೆದು ತೂಗಿ ಸಿಸ್ಟಮ್ ರ್ಯಾಂಕ್ ಅಲೋಕೇಟ್ ಮಾಡುತ್ತೆ. ಅದರಿಂದ ನೀವು ಸ್ಕೂಲಲ್ಲಿ ಎಷ್ಟನೇ ರ್ಯಾಂಕ್ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಟಾಪರ್ ಇದ್ದೀರಾ ಸ್ಕೂಲಲ್ಲಿ, ಫಸ್ಟ್ ರ್ಯಾಂಕ, ಸೆಕೆಂಡ್ ರ್ಯಾಂಕ, ಥರ್ಡ್ ರ್ಯಾಂಕ, ಆಮೇಲೆ ನಿಮ್ಮ ತಾಲೂಕಲ್ಲಿ, ಡಿಸ್ಟ್ರಿಕ್ಟಲ್ಲಿ, ಸ್ಟೇಟಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ಎಷ್ಟಿದ್ದೀರಿ ಅನ್ನೋದು ಎಲ್ಲ ಕಾರ್ಡು, ರಿಪೋರ್ಟ್ ಕಾರ್ಡು ನಿಮ್ಗೆ ಕಳಿಸ್ಕೊಡ್ತೀವಿ ನಾವು. ಸೊ ಪ್ರಿಪರೇಟರಿ ಎಕ್ಸಾಮ್ ಥರ ಮಾಡ್ತೀವಿ. ಕರೆಕ್ಟ್, ಇಟ್ಸ್ ಅನ್ ಆಬ್ಜೆಕ್ಟಿವ್ ಟೈಪ್, ಆಬ್ಜೆಕ್ಟಿವ್ ಟೈಪ್ ಪ್ರಿಪರೇಟರಿ ಎಕ್ಸಾಮ್. ಜನರಲ್ ಅಂದರೆ ಜನರಲ್ ನಾಲೆಜ್ ಅಂತ ಒಂದು ಸಬ್ಜೆಕ್ಟ್ ಇದೆ. ನಿಮ್ಮ ಜನರಲ್ ನಾಲೆಜೇ ಬೇಕು ಅಂದರೆ ಜನರಲ್ ನಾಲೆಜ್ಗೆ ಒಂದು ಸಬ್ಜೆಕ್ಟ್ ಇದೆ. ಸೈನ್ಸ್ ಇದೆ, ಮ್ಯಾಥ್ಸ್ ಇದೆ, ಇಂಗ್ಲೀಷ್ ಇದೆ, ಸೋಷಿಯಲ್ ಇದೆ, ಡ್ರಾಯಿಂಗ್ ಇದೆ, ಎಸ್ಎ ಇದೆ, ಮತ್ತು ಜನರಲ್ ನಾಲೆಜ್ ಇದೆ, ರೀಸನಿಂಗಿಗೂ ಒಂದಿದೆ. ಸೊ ಹೆಂಗೆ ಡೆವಲಪ್ ಮಾಡಬೇಕು ಇದು? ಫಸ್ಟು ನಾವೇ ಗುರುಗಳಾಗಿದ್ವಿ, ಅಂದರೆ ನಾವೇ ಕ್ವಶನ್ ರೆಡಿ ಮಾಡ್ತಾ ಇದ್ವಿ, ಬುಕ್ಸ್ ಎಲ್ಲ ತೊಗೊಂಬಂದು ಮಾರ್ಕೆಟಿಂದ. ನಾವು ಇವರು ಕೂತ್ಕೊಂಡು ಮನೆಯಲ್ಲಿ ಡೇ ಆ್ಯಂಡ್ ನೈಟು ಬುಕ್ಸ್ ಎಲ್ಲ, ಫಸ್ಟ್ ಬುಕ್ಸ್ ಇರಲಿಲ್ಲ, ಕ್ವಶನ್ ಪೇಪರ್ ರೆಡಿ ಮಾಡ್ತಾ ಇದ್ವಿ. ಒನ್ ಟೈಮ್ ಪ್ರೊಸೆಸ್ ಇತ್ತದು. ಅದನ್ನ ರೆಡಿ ಮಾಡಿ ಪ್ರೊಸೆಸ್ ಮಾಡಿ ಎಷ್ಟು ಆರ್ಡರ್ ಬಂದಿರ್ತಾವೆಲ್ಲ ಪ್ರಿಂಟ್ ಮಾಡಿ ಸ್ಕೂಲ್ಗಳಿಗೆ ಕಳ್ಸೋದು ಮಾಡ್ತಾ ಇದ್ವಿ. ಆ್ಯಸ್ ದ ಕಂಪ್ನಿ ಬೆಳೀತಾ ಹೋಯ್ತು, ನಾವು ಅದಕ್ಕೊಂದು ಸೆಟ್ ಆಫ್ ಟೀಚರ್ಸ್ ತೊಗೊಂಡ್ವಿ. ಈಗ ಫಾರ್ ಎಕ್ಸಾಂಪಲ್ ಒಂದು 5-10 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಈ ಥರ ತೆಗೆದು ಅಭ್ಯಾಸ ಇರುತ್ತೆ ಕ್ವಶನ್ಗಳನ್ನೆಲ್ಲ, ಅವ್ರನ್ನೆಲ್ಲ ಇಟ್ಕೊಂಡು ಸಬ್ಜೆಕ್ಟ್ ವೈಸ್ ಟೀಚರ್ಸು, ಫ್ರೀಲ್ಯಾನ್ಸರ್ಸು, ಮತ್ತು ಇನ್ಹೌಸ್ ಎಕ್ಸ್ಪರ್ಟ್ಸ್ ಅಲ್ಲಿ ಇಟ್ಕೊಂಡು ಈಗ ಒಂದು ದೊಡ್ಡ ಟೀಮ್ ಡೆವಲಪ್ ಮಾಡಿ ಅದೆಲ್ಲ ಈಗ ಓವರಾಲ್ ಆಗಿ ಅವ್ರು ರೆಡಿ ಮಾಡ್ತಾರೆ. ರಿವ್ಯೂ ಆಗುತ್ತೆ, ಒಂದು ಸಲ ಕ್ವಶನ್ ಪೇಪರು ಇಲ್ಲಿ ನಾವು ಸಾಲ್ವ್ ಮಾಡಿ ನೋಡ್ತೀವಿ ಸಬ್ಜೆಕ್ಟ್ ವೈಸು, ಮತ್ತು ಏಜ್ ವೈಸು, ಕ್ಲಾಸ್ ವೈಸ್ ಕರೆಕ್ಟ್ ಇದೆಯಾ ಅಂತ. ಆಮೇಲೆ ಅದನ್ನ ಪ್ರಿಂಟಿಂಗ್ ಕಳಿಸ್ತೀವಿ. ಅದಾದಮೇಲೆ ಅದು ಅದಕ್ಕೆ ಬೇರೆ ಬೇರೆ ಟೀಮ್ಗಳಿದ್ದಾವೆ ಪ್ರೊಸೆಸ್ ಮಾಡೋಕ್ಕೆ. ನಾವು ಅಷ್ಟೇ ಮಾನಿಟರ್ ಮಾಡ್ತೀವಿ ಸದ್ಯ, ಇನ್ ಡಿಟೇಲ್ ಹೋಗಲ್ಲ. ಯಾಕಂದರೆ ನಾವು ಮಾಡ್ತಾ ಹೋದ್ರೆ ತಪ್ಪುಗಳು ಭಾಳ ಆಗ್ತವೆ. ನಾವು ಎಕ್ಸ್ಪರ್ಟ್ಸ್ ಅಲ್ಲ, ನಾವು ಇಂಜಿನಿಯರಿಂಗ್ ಮಾಡಿರ್ಬೋದು ಬಟ್ ಸೋಷಿಯಲ್ ಸ್ಟಡೀಸಲ್ಲಿ ಅವ್ರು ಕಲಿಸಿದವ್ರಿಗೆ ಗೊತ್ತಿರುತ್ತೆ ಮಕ್ಕಳಿಗೆ ಏನಿಷ್ಟ, ಹೆಂಗೆ ಮಾಡಿದರೆ ಚೆನ್ನಾಗಿರುತ್ತಂತ. ಈಗ ಮೊದಲು ತಪ್ಪುಗಳು ಆಗ್ತಾಯಿದ್ವು, ಈಗ ಎಕ್ಸ್ಪರ್ಟ್ಸ್ ಇರೋದ್ರಿಂದ ಎಲ್ಲ ಸರಿ ಮಾಡ್ಕೊಂಡಿದ್ದೀವಿ. ಕ್ವಶನಲ್ಲಿ ತಪ್ಪಾಗ್ತಾಯಿತ್ತು. ಹಾಂ, ಅದ್ರದ್ದು ಹೆಡ್ ಆಫೀಸ್ ಇದು ಆಲ್ ಓವರ್ ಇಂಡಿಯಾದ್ದು. ಈ ಥರ ನಮ್ಮದು ಟೋಟಲ್ 9 ಆಫೀಸ್ಗಳಿದ್ದಾವೆ ಆಲ್ ಓವರ್ ಇಂಡಿಯಾ. ಈಗ ಇದು ಮುಂಬೈಲೇ 4 ಇದ್ದಾವೆ, ಪ್ರೊಸೆಸಿಂಗ್ ಬೇರೆ ಬೇರೆ ರೀಸನ್ಗೆ ಇದಾವೆ. ಒಂದು ಪುಣೆಯಲ್ಲಿದೆ, 2 ನಾಗ್ಪುರಲ್ಲಿದೆ, 2 ಬೆಂಗಳೂರಲ್ಲಿದೆ. ಹಾಂ, ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಸ್ಕೂಲ್ಗಳು ಇಂಟ್ರೆಸ್ಟ್ ತೋರಿಸಿದಂಥ ಸ್ಕೂಲ್ಗಳು, ಪೇರೆಂಟ್ಸ್ ಇಂಟ್ರೆಸ್ಟ್ ತೋರಿಸಿದ್ರೆ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಾಗಿದ್ದಾರೆ. ಲಕ್ಷಾಂತರ ಪೇರೆಂಟ್ಸ್ ಆನ್ಲೈನಲ್ಲಿ ಇಂಟ್ರೆಸ್ಟ್ ಪಟ್ಟು ಕೂಡ ಇದರಲ್ಲಿ ಎನ್ರೋಲ್ ಮಾಡಿಸಿದ್ದಾರೆ ಪೇರೆಂಟ್ಸ್ ಸ್ಟೂಡೆಂಟ್ಸ್ನ. ಕೋವಿಡ್ಕಿಂತ ಮೊದಲು ಬರೀ ಸ್ಕೂಲ್ಗಳಿಗೆ ಅಷ್ಟೇ ಇತ್ತು, ಆಫ್ಲೈನ್ ಎಕ್ಸಾಮ್ಸ್ ಅಷ್ಟೇ ಕಂಡಕ್ಟ್ ಮಾಡ್ತಾ ಇದ್ವಿ. ಕೋವಿಡಿಂದ ಇದು ಆನ್ಲೈನ್ ಎಕ್ಸಾಮ್ ಮಾಡಿದ್ರಿಂದ ಎಲ್ಲ ಇಂಡಿವಿಜುವಲ್ ಪೇರೆಂಟ್ಸ್ ಅಂದ್ರೆ ಮಕ್ಕಳನ್ನು ಪಾರ್ಟಿಸಿಪೇಟ್ ಮಾಡಬಹುದು ಆನ್ಲೈನ್ ಎಕ್ಸಾಮ್. ಆಲ್ ಅಕ್ರಾಸ್ ಇಂಡಿಯಾ ಆಪರೇಟ್ ಮಾಡೋ ಒಂದು 5 ಕಂಪ್ನಿಗಳಿದ್ದಾವೆ. ವಿ ಸ್ಟ್ಯಾಂಡ್ ಎಟ್ ಎ ಗುಡ್ ಪೊಸಿಷನ್ ನಾವು. ಫಸ್ಟ್ ಸೆಕೆಂಡ್ 2 ಪೊಸಿಷನ್ ನಾವು ಇದ್ದೀವಿ. ಡಿಸ್ಕ್ರಿಪ್ಷನ್ ಅಲ್ಲಿ ಬರೆಯೋದು ಹೆಂಗಿದೆ, ಥಿಯರಿ ಓದಿರ್ತಾರೆ ಬರೀತಾರೆ, ಇದು ಕ್ವಶನ್ ಯಾವ ತರ ಟ್ವಿಸ್ಟ್ ಮಾಡಿದೆ, ಇಟ್ ಈಸ್ ಫೋರ್ಸಿಂಗ್ ದೆಮ್ ಟು ಥಿಂಕ್ ಟು ಫೈಂಡ್ ದ ಆನ್ಸರ್. ಸೊ ಇಟ್ ಟ್ರಿಗರ್ಸ್ ದೇರ್. ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ನೀವು ಈಗ ಕೆಲವೊಂದು ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದಾಗ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ, ಒಂದು 1 word ಆನ್ಸರ್ ಅಲ್ಲಿ ಆ ಥರ ಬರುತ್ತೆ. ಇದು ಹೆಂಗಂದ್ರೆ ಕೆಲವೊಂದು ಸುತ್ತಿ ಬಳಸಿ ಕೇಳೋದು, ಇದನ್ನ ಹಿಂಗೆ ಹೋದ್ರೆ ಹಿಂಗೆ ಹೋದ್ರೆ ಹಿಂಗೆ, ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡೋದು. ಸೊ ಈ ಥರ ಹೋದ್ರಾಗಿನ ಅವರಿಗೆ ಯಾವ ರೀತಿ ಅಂದರೆ ದೇ ಹ್ಯಾವ್ ಟು ಹ್ಯಾವ್ ಅ ಡೀಪ್ ಅಂದರೆ ತುಂಬ ಆಳವಾದ ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಅವ್ರು, ಅವಾಗ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಆನ್ಸರ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಇಟ್ ಟ್ರಿಗರ್ಸ್ ದೆಮ್ ಫಾರ್ ಅ ಲೈಕ್ ಟು ಗೆಟ್ ದ ನಾಲೆಜ್. ಹಾಂ, ನಾಲೆಜ್ ಮೇಲೆ ಡೆಪ್ತ್ ಇದ್ದಲ್ಲಿ ಮಾತ್ರ ಇವರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇಸ್ ಅ ಟಫೆಸ್ಟ್ ಸಬ್ಜೆಕ್ಟ್, ಟಫೆಸ್ಟ್ ಕ್ವಶನ್ ಟು ಬಿ ಆನ್ಸರ್ಡ್. ಹಾಂ, ಡಿಸ್ಕ್ರಿಪ್ಟಿವ್ ಅಲ್ಲಿ ಅದನ್ನ ಕ್ವಶನ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೆ ಟೈಮ್ ಬೇಕಾಗುತ್ತೆ ಸರ್. ಕನ್ಫ್ಯೂಸ್ ಇರುತ್ತೆ, ಎಲ್ಲಾನು ನಿಯರ್ ಟು ಇರುತ್ತೆ ಸರ್ ಎಲ್ಲಾನು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ ನಾಟ್ ಸ್ಟ್ರೇಟ್ ಫಾರ್ವರ್ಡ್. ಅವರೆಲ್ಲ ಸುತ್ತಿ ಬಳಸಿ ಸುತ್ತಿ ಬಳಸಿ ಕಾನ್ಸೆಪ್ಟ್ ಅನ್ನ ತಿರುಗಿಸಿ ತಿರುಗಿಸಿ ಅವರು ಕ್ವಶನ್ ಕೇಳ್ತಾರೆ. ಸೊ ಅಲ್ಲಿ ಪ್ರಿಪೇರ್ ಆಗ ದಿಸ್ ಪೀಪಲ್ ಅಂದ್ರೆ ಮಕ್ಕಳಿಗೆ ಈಗಿಂದನೇ ಅದು ಪ್ರಿಪರೇಷನ್ ಬೇಕು. ವಿ ಬೀಯಿಂಗ್ ದ ಟೈರ್ 2 ಸಿಟಿಯಿಂದ ಬಂದಲೆ ನಮ್ಮಲ್ಲಿ ಆ ಥರ ಕಾಂಪಿಟೇಟಿವ್ನೆಸ್ ಅವಾಗಿರಲಿಲ್ಲ. ಸೊ ವಿ ಫೌಂಡ್ ದಟ್ ಲ್ಯಾಕ್ ಇನ್ ದ ಮಾರ್ಕೆಟ್ ಅಲ್ಲಿ ಆ ಥರ ಮಕ್ಕಳಿಗೆ ಆ ಥರ ಡೆವಲಪ್ ಮಾಡೋದು ನಾವು ಫೇಸ್ ಮಾಡಿದ್ದು. ಅದು ಒಂದು ದೃಷ್ಟಿಯಿಂದ ಇಟ್ಕೊಂಡು ನಾವು ಡೆವಲಪ್ ಮಾಡಿದ್ವಿ. ಸೊ ಇವರು
ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಮನೇಲಿ ಕೂತ್ಕೊಂಡು ಇವರೆಲ್ಲ ಸಪೋರ್ಟ್ ಮಾಡಿದರು, ಸ್ಕೂಲ್ಗಳನ್ನು ಐಡೆಂಟಿಫೈ ಮಾಡಿದರು, ಟೀಚರ್ನ ಕಾಂಟ್ಯಾಕ್ಟ್ ಮಾಡಿದರು, 14,000 ಸ್ಕೂಲ್ಗಳನ್ನು ಐಡೆಂಟಿಫೈ ಮಾಡಿ ಕಾಂಟ್ಯಾಕ್ಟ್ ಮಾಡಿದರು ಇವರು. ಫಸ್ಟ್ ವರ್ಷನೇ ಅವಾಗೆ ಗೂಗಲ್ ಯೂಸ್ ಮಾಡೋದು ಕಲ್ತ್ರಿ ಇವರು 2012. ನಾನು ಇವ್ರಿಗೆ ಜಾಬ್ ಮಾಡೋದು ಬೇಡ, ನಮ್ಮ ಕಂಪ್ನಿಲಿ ಆಫರ್ ಇತ್ತು ಇವರಿಗೆ, 30,000 ಆಫರ್ ಇತ್ತು, ನಾನು 60,000 ನನ್ನ ಸ್ಯಾಲ್ರಿ ಇತ್ತು. ಇವರಿಗೆ ಹೇಳ ಆಫರ್ ಕೊಟ್ಟರು ಅವರು, ನೀವು ಬಂದ್ಬಿಡಲಿ ಅವರು ಅಂತ, ಇಲ್ಲ ಅವರು ಬರಲ್ಲ ಅಂಥೇಳಿ ಇದೊಂದೇನೋ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವರು ಸ್ಟಾರ್ಟ್ ಮಾಡಿ ಅವ್ರಿಗೆ ನಾ ಹೇಳಿದ್ದು, ಬಟ್ ಅವರು ಇನಿಷಿಯೇಟಿವಿಟಿ ತೊಗೊಂಡು ಅದನ್ನ ಮುಂದಕ್ಕೆ ತೊಗೊಂಡೋಗಿ ಒಂದು ಇದರಲ್ಲಿ ಸಕ್ಸಸ್ ಆಗ್ಬೋದು ಅಂತ ತೋರಿಸ್ಕೊಟ್ರು ಅವರು. ಬೆಂಗಳೂರಲ್ಲಿ ನಾನು ಒಂದೆರಡು ಕಡೆ ಕೆಲಸ ಮಾಡಿದ್ದೆ, ಆಮೇಲೆ ಗೊತ್ತಾಯಿತು ನಮ್ಮದೇ ಒಂದು ಏನನ್ನ ಶುರು ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಅವಾಗ ಮದುವೆ ಆಯಿತು, ಅದೆಲ್ಲ ಇದು ಮಾಡೋದ್ರ ಯೋಚನೆ ಮಾಡೋದ್ರಲ್ಲೇ ಮದುವೆ ಆಯಿತು. ಇವ್ರಿಗೆ ಹೇಳಿದೆ, ಹಿ ವಾಸ್ ಆಲ್ಸೋ ಇನ್ ಟು ದ ಸಿಮಿಲರ್ ಥಿಂಕಿಂಗ್ ಟ್ರ್ಯಾಕಲ್ಲಿದ್ದರು. ಸೊ ಹಾಗಾಗಿ ನಾ ಏನೇನ ಮಾಡೋಣ ಅಂತಂದ್ರೆ ಇದನ್ನ ಮಾಡೋಣ, ಆಯ್ತು ಮಾಡೋಣ ಅಂತ ಹೇಳಿ ನಾವೆಲ್ಲ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಪಾಸಿಬಿಲಿಟೀಸ್ ಏನೋ ಒಂದು ಸೆನ್ಸ್ ಆಯಿತು, ಇದರಲ್ಲಿ ಚೆನ್ನಾಗಿದೆ ಪಾಸಿಬಿಲಿಟೀಸು. ಸೊ ದಟ್ ನಾವು ಬೀಯಿಂಗ್ ಅ ಟೀಚರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಮಗೆ ಇದು ಒಂಥರ ಎಜುಕೇಷನಿಗೆ ವಿ ಆರ್ ಮಲ್ ನೋಡಿ, ಇವರು ಪೇರೆಂಟ್ಸ್, ನಮ್ಮ ತಾತನೂ ಪ್ರಿನ್ಸಿಪಲ್ ಇದ್ದರು. ಸೊ ಅವರು ಅವರಿಗಂತೂ ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಇದಿದೆ ಸರ್ ಅವರಿಗೆ, ಅವರು ಈಗಿಲ್ಲ, ಅವರು ಅವ್ರಿಗೆ ಫ್ಲೈಯಿಂಗ್ ಸ್ಕ್ವಾಡ್ ಅಂತಿದ್ದಾರೆ. ಹೀಸ್ ಈಗಲೂ 75-80 ಇಯರ್ಸಲ್ಲೂ ಅವರು ಪಿ ಯು ಸಿ ಎಕ್ಸಾಮ್ಗೆ ಸೂಪರ್ವೈಸಿಂಗ್ ಹೋಗ್ತಾ ಇದ್ರು ಅವರು. ಸೊ ಹಿ ವಾಸ್ ದಟ್ ಪ್ಯಾಷನೇಟ್ ಟುವರ್ಡ್ಸ್ ಎಜುಕೇಷನ್. ಲೋವೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸ್ತು ನಮಗೆ, ಲೋವೆಸ್ಟ್ ಇನ್ವೆಸ್ಟ್ಮೆಂಟ್. ಸ್ಟಾರ್ಟಿಂಗ್ ಏನು ಬೇಡ ನಿಮಗೆ, ಪ್ರಿಂಟರ್ ಪರಿಚಯ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಇದು ಮಾಡಿಕೊಂಡು ಫ್ರೆಂಡ್ಶಿಪ್ ಮಾಡಿಕೊಂಡು ನಮ್ಗೆ ಬೇಕಾದಂಥ ಇನ್ಫಾರ್ಮೇಷನ್ ಬ್ರೋಶ್ ಬುಕ್ಲೆಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಕೆಲವೊಂದು ಅವ್ರ ಜೊತೆ ಮಾತಾಡಿಕೊಂಡು ಇದು ಸ್ಟಾರ್ಟ್ ಮಾಡಿದ್ದು. ಬೇರೆ ಏನಾದರೂ ಏನು ಸರ್, ಈಗ ರಿಯಲ್ ಎಸ್ಟೇಟ್ ಮಾಡಬೇಕಂದ್ರೆ ನೀವು ಕ್ರೋಸ್ ಟುಗೆದರು ಬೇಕು, ಹೋಟೆಲ್ ಮಾಡೋಕ್ಕೆ ದುಡ್ಡು ಬೇಕು, ಕಳ್ಕೊಂಡ್ರೆ ಎಲ್ಲ ಕಳ್ಕೊಂಬಿಡ್ತೀರಿ. ಆಮೇಲೆ ನಾನು ಅದೆಲ್ಲ ಮಾಡಿದ್ರೆ ಜಾಬ್ ಬಿಡಬೇಕಾಗತ್ತೆ. ಇಲ್ಲಿ ಒಬ್ಬರು ಇವ್ರು ಏನು ಮಾಡ್ಬೋದು ಅಂತ ಗೇಜ್ ಮಾಡಿ ಮೊದಲೆಲ್ಲ ಫೇಲ್ಯೂರ್ ಆಗಿದ್ವೆಲ್ಲ ಅರ್ಥ ಮಾಡಿಕೊಂಡು ಒಂದೇ ಕಡೆ ಕೂತ್ಕೊಂಡು ಏನಾರು ಮಾಡ್ಬೋದು ಅಂದರೆ ಇದು ಮಾಡ್ಬೋದು. ಮೆಂಟೆನೆನ್ಸ್ ಟ್ಯಾಲೆಂಟ್, ನಾವು ಎಜುಕೇಷನ್ ಸೆಕ್ಟರಿಂದ ಬಂದಿರೋದು, ಪೇರೆಂಟ್ಸ್ ಎಜುಕೇಷನ್ನು. ಆಮೇಲೆ ಇಂಡಿಯಾದಲ್ಲಿ 140 crores ಪಾಪ್ಯುಲೇಷನ್ ಇದೆ ಸರ್, ಅದರಲ್ಲಿ 0.01% ನಿಮಗೆ ಎಸ್ ಅಂದ್ಬಿಟ್ರೆ ನೀವೊಂದು ಅಪಾರ್ಟ್ಮೆಂಟೇ ರೆಡಿ ಮಾಡ್ಬೋದು. 1.01% ಸರ್, ನಮ್ಗೆ ಅದರಲ್ಲಿ 0.001 ಆದರೆ ನಾವು ಬದುಕೋಕ್ಕೆ ಸಾಕು. ದ್ಯಾಟ್ ದ್ಯಾಟ್ ಥಾಟ್, ಆ ಲೆಕ್ಕಾಚಾರ ಸರ್. ಇದು ಆಗಿರೋದು ಹಂಗೆ ಅಲ್ಲ ಸರ್, ಈಗ ಜಾಸ್ತಿ ಇಲ್ಲ, 40% ಇದೆ, 50 crore ಹಾಂ ಟೋಟಲ್ ಇದುವರೆಗೆ. ಆ ಯೋಚನೆ ಮಾಡಿದೀನಿ, ಒಂದು ಪ್ರಿಂಟ್ ಮಾಡಿ ಬ್ರೋಷರ್ ಕಳಿಸಿ ಲಾಸ್ಟ್ ಅದು ಒಂದು ವೇಸ್ಟ್ ಆಗ್ಬೋದು ಅಷ್ಟೇ ಹೊರತು ಬೇರೆ ಜಾಸ್ತಿ ಲಾಸ್ ಆಗಲ್ಲ ಅನ್ಕೊಂಡು ಧೈರ್ಯದ ಮೇಲೆ ಮಾಡಿದ್ದು ಅದನ್ನ. ಅವ್ನು ಫಸ್ಟ್ ಟ್ರಯಲ್ ಮಾಡಿದ್ದು ಕರ್ನಾಟಕದಲ್ಲೇ, ಸೈನ್ಸ್ ಸಬ್ಜೆಕ್ಟ್ ಮಾಡಿದ್ದು ಫಸ್ಟ್ ಇಯರು, ಫರಿ 8th to 10th ಮಾಡಿದ್ವಿ. ಸೊ ನಮಗೆ ವಿ ಗಾಟ್ ಅಂದರೆ ಹೆಂಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮಗೆ. ಸೊ ಅದರಿಂದ ಗೊತ್ತಾಯಿತು ಇದನ್ನು ಮಾಡೋಣ ಅಂತೇಳಿ. ನೆಕ್ಸ್ಟ್ ಇಯರಿಂದ 1 to 10th ಎಕ್ಸ್ಟೆಂಡ್ ಮಾಡಿ ಸೈನ್ಸ್ ಮ್ಯಾಥ್ಸು, ಹಾಗೆ ಒಂದೊಂದು ವರ್ಷ ಒಂದೊಂದು ಸಬ್ಜೆಕ್ಟ್ಸ್ ಆ್ಯಡ್ ಆಗ್ತಾ ಹೋಯಿತು. ಇವರೇ ಪ್ರಿಂಟರ್ನೆಲ್ಲ ಇವರೇ ಹುಡುಕಿದ್ದು ಸರ್ ಮುಂಬೈಯಲ್ಲಿ, ಹಿಂದಿನಲ್ಲಿ ಬರ್ತಾ ಇತ್ತು ಸರ್. ಹಿಂದಿ ಮಾತಾಡ್ತಾರೆ, ಏನಿಲ್ಲ ಸರ್ ನುಗ್ಗಿಬಿಟ್ಟೆ ಅಷ್ಟೇ, ಇನ್ನೇನು ಮಾಡೋದು. ಆಮೇಲೆ ನನ್ನ ಕರ್ಕೊಂಡು ಹೋಗ್ತಾ ಇದ್ರು, ಬನ್ನಿ ಒಂದೇನೋ ಕಂಡಿಡ್ದಿದ್ದು ನಾನಂತ. ನಾನು ಹೋಗಿ ಅವ್ರ ಜೊತೆ ಮಾತಾಡಿ ನೋಡಿ, ನಾನು ಕ್ರೆಡಿಟ್ಗೆಲ್ಲ ಒಪ್ಸ್ತಾ ಇದ್ದೆ. ಇವರು ಕರ್ಕೊಂಬರ್ತಾ ಇದ್ರಲ್ಲ, ಪಾಪ ಏನೋ ಮಾಡ್ತಾ ಇದ್ದೀವಿ ಎರಡು ಕೂಡ್ಕೊಂಡು ಮಾಡಲಿ ಅಂತೇಳಿ ಅವರು ದಯಾ, ಅದೇನು ಹೇಳ್ತಾರಲ್ಲ ದಯ ಕಂಡು ಮಾಡ್ತಾ ಇದ್ದಾರೆ ಸಹಾಯ ಮಾಡೋಣ ಅಂತ ಹೇಳಿ ಅವರು ಪಾಪದಿಂದ ಸಹಾಯ ಮಾಡಿದ್ದು. ಆಗ್ಬಿಡಲಿ ತಗೊಂಡೋಗಿ ಆಮೇಲೆ ಕೊಡ್ಬೇಕು, ಓಕೆ ಒಂದೆರಡು ತಿಂಗಳಲ್ಲಿ ಕೊಟ್ಬಿಡಿ ಅಂತ ಹೇಳಿ. ಸೊ ಅದರಿಂದ ಏನ್ ಜನರೇಟ್ ಆಯ್ತು ಅದನ್ನ ಅವ್ರಿಗೆ ಕೊಟ್ಬಿಟ್ಟು ಫಸ್ಟಿಗೆ. ಅವಾಗ ಮಾಡಿದ್ದು ಈಗಲೂ ಅವ್ರ ಹತ್ರನೇ ಮಾಡಿಸ್ತಾ ಇದೀವಿ. ಆ ವಾಲ್ಯೂಮ್ ದೊಡ್ಡದಾಗಿದೆ, ಕ್ರೆಡಿಟ್ ಡೆಬಿಟ್ ಕ್ವಾಂಟಮ್ ಸರ್ ಕ್ರೋರ್ಸ್ ಅಲ್ಲಿ ಇದೆ, ಕ್ರೋರ್ಸ್ ಅಲ್ಲಿ ಇದೆ, ಮಲ್ಟಿಪಲ್ ಕ್ರೋರ್ಸ್ ಅಲ್ಲಿ ಇದೆ. ಇದು ಹೆಂಗೆ ಡಿಟೆಕ್ಷನ್ ಅಂತಂದ್ರೆ, ದೀಪಾವಳಿ ನಾವು ಮದುವೆ ಆದ್ಮೇಲೆ 6ನೇ ವರ್ಷ ನಾವು ದೀಪಾವಳಿ ಮಾಡಿದ್ ಸರ್, ಇವ್ರಿಗೆ ರಜೆ ಕೊಟ್ಟಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಹೋಗ್ಲಿಲ್ಲ ನಾವು. ಈಗ ಅವರೇ ಬರ್ತಾರೆ ಸರ್, ಅವರು ನಮ್ಮ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ ಎಲ್ಲ ಬಂದು ನಮ್ಗೆ ಸರ್ ಅವಾಗ ಹೆಂಗಾದ್ರೆ ದೀಪ ಹಚ್ಚೋದು ಮತ್ತೆ ಕೆಲಸಕ್ಕೆ ಕುಂತ್ಕೊಳ್ಳೋದು ದೀಪಾವಳಿ ದಿನ. ನಮ್ಮ ಪೇರೆಂಟ್ಸ್ ಬಂದ್ರು ಅವ್ರು ಪ್ಯಾಕಿಂಗ್ ಮಾಡೋದು. ನಮ್ಮ ಪೇರೆಂಟ್ಸ್ ಎಲ್ಲ ಏನ್ ಮಾಡ್ತಿದ್ರು ಸರ್, ಮುಂಬೈಗೆ ಬಂದ್ರೆ ಅವು ರಿಟರ್ನ್ ಬಂದಿರ್ತಾವಲ್ಲ ಎನ್ವಲಪ್ಸ್ ಎಲ್ಲ, ಅವೆಲ್ಲ ಕವರ್ಸ್ ಎಲ್ಲ ತೆಗೆದು ಹೊಸದಾಕಿ ಬೇರೆ ಬೇರೆ ಅಡ್ರೆಸ್ಗಳೊಂದು ಸಜೆಸ್ಟ್ ಮಾಡಿ, ನಮ್ದೊಂದು ಸ್ಕೂಲ್ ಇದೆ ಅಲ್ಲಿ ಕಳಿಸಪ್ಪ ನಾ ಹೇಳ್ತೀನಿ ಫೋನ್ ಮಾಡಿ. ಹಾಂ ಆ ಬ್ರೋಷರ್ಗಳೆಲ್ಲ ಫ್ರೆಶ್ ಆಗಿ ಮಾಡಿ ಎನ್ವಲಪ್ ಮತ್ತೆ ಪ್ರಿಂಟ್ ಮಾಡಿಸ್ತಾ ಇದ್ವಿ. ಅದರೊಳಗಡೆ ಹಳೆ ಬ್ರೋಷರ್ ಬಂದಿರೋ ಬ್ರೋಷರ್ ಎಲ್ಲ ಆಗಸ್ಟ್ ಅಲ್ಲಿ ಹೋಗಿದ್ದು ಸರ್, ಇನ್ನೂ ಒಂದು ತಿಂಗಳಷ್ಟೇ ಡೆಡ್ ಲೈನ್ ಇತ್ತು ಅವಾಗ ನಾವು ಕಳಿಸಿದ್ದು, ಯಾಕಂದ್ರೆ ಪ್ರಿಂಟಿಂಗ್ ಎಲ್ಲ ಲೇಟ್ ಆಗ್ಬಿಟ್ಟು ನಮ್ಗೆ ಅದೆಲ್ಲ ಹೊಸ್ತು ಎಲ್ಲ ಬಿಸ್ನೆಸ್ ಮಾಡಿ ಫಸ್ಟ್ ಇಯರ್ ಅಲ್ಲಿ.
ಅದಾದ್ಮೇಲೆ ದೀಪಾವಳಿಯಲ್ಲಿ ಫಸ್ಟ್ ದೀಪಾವಳಿಯಲ್ಲಿ ನರಕ ಚತುರ್ದಶಿ ನಾವು ರಾತ್ರಿ ಬೆಳಿಗ್ಗೆ ದೀಪ ಹಚ್ಚಿ ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗಿದ್ದೆ ರಾತ್ರಿ 10 ಗಂಟೆಗೆ ಅವ್ರು ಕ್ವಶನ್ ಪೇಪರ್ ತಗೊಂಬರ್ಲಿಕ್ಕೆ ತಗೊಂಬಂದು ಹಂಗೆ ಪ್ಯಾಕ್ ಮಾಡೋದಷ್ಟೇ ಏನೋ ಒಂದು ಶಾವಿಗೆ ಪಾಯಸ ಮಾಡೋದು ಆಯ್ತಾ ಹಬ್ಬಕ್ಕೆ ಅಂತ ನಿರ್ದೆ ಹಿಡಿದು ಆಮೇಲೆ ಕ್ವಶನ್ ಪೇಪರ್ ಪ್ಯಾಕ್ ಮಾಡಿದ್ದು ಹಿಂಗೆ 5 ವರ್ಷ ನಾವು ನಮ್ಮ ಪೇರೆಂಟ್ಸ್ ಇವ್ರ ಪೇರೆಂಟ್ಸ್ ಬಂದರೆ ನಮ್ಮ ಜೊತೆ ಎಲ್ಲ ಪ್ರಿಂಟಿಂಗ್ ಪ್ರೆಸ್ ಬರ್ತಾರೆ ನಮ್ಮ ಜೊತೆ ಆಫೀಸಿಗೆ ಬರ್ತಾರೆ ನಮ್ಮ ಜೊತೆ ವೆಂಡರ್ಸ್ ಮೀಟ್ ಮಾಡೋಕ್ಕೆ ಬರ್ತಾರೆ ಸೊ ಭಾಳ ಕೋಆಪರೇಟಿಂಗ್ ಇದ್ದಾರೆ ಸರ್ ನಮ್ಮ ಪೇರೆಂಟ್ಸು ಇವ್ರ ಪೇರೆಂಟ್ಸು ಖುಷಿ ಇರುತ್ತೆ ಅವರು ಕೂತ್ಕೊಂಡು ಪ್ಯಾಕ್ ಮಾಡೋಕ್ಕೆ ಬರ್ತಾರೆ ಅವ್ರಿಗೂ ನಂಬಿಕೆ ಇರಲ್ಲ ಈ ಥರ ಮಾಡ್ಬೋದು ಅಂತೇಳಿ ಈ ತರ ಒಂದು ಬಿಸ್ನೆಸ್ ಇದು ಬಿಸ್ನೆಸ್ ಕಾನ್ಸೆಪ್ಟ್ ಹೊಸದ್ ಸರ್ ಇದು ಇದರನ್ನು ಮಾಡಬಹುದಾ ಅಂತ ಹೇಳಿ ಅದೇ ಅವ್ರು ಜಾಬೇ ಮಾಡ ಅಂತಾರೆ ಸರ್ ಇವತ್ತು ಹೋದ್ರು ನಮ್ಗೆ ಭಯ ಆಗತ್ತಪ್ಪ ನೋಡು ಹೆಂಗೆ ನಮ್ದೆಲ್ಲ ಸ್ವಂತ ಓನ್ ಅಂದ್ರು ಕೇಳಲ್ಲ ಅವರು ಏನಪ್ಪ ಹೆಂಗಿದು ಈಗ ಪರವಾಗಿಲ್ಲ ಸ್ವಲ್ಪ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಈಗ ಈಗ 11ನೇ ವರ್ಷ ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಇಂದ ಒಂದು ಏನ್ ಗೊತ್ತಾ ನಾವ್ ಹೆಂಗ್ ಇವರೆಲ್ಲ ಫಸ್ಟ್ ಇಂದ ಫಸ್ಟ್ ಇಂದ 10 ವರ್ಷ ಆಯ್ತು ಆಲ್ಮೋಸ್ಟ್ ಅಂದ್ರೆ ನನಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಡ್ವೈಸರಿ ಕಮಿಟಿ ಹೇಳಿ ಅವ್ರ ಜೊತೆ ಹೋಗ್ತಿವಿ ಮನೆಗೆ ಒಟ್ಟಿಗೆ ಊಟ ಮಾಡ್ತೀವಿ ಅವರು ಬರ್ತಾರೆ ಸೊ ಅವರು ನಮಗೆ ಪ್ರತಿ ವರ್ಷ ಹುಡುಗರಿಗೆ ಹಾರೈಸ್ತಾರೆ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಒಂದೇ ಫ್ಯಾಮಿಲಿ ಸರ್ ಆ ಥರ ಅವರು ಎಜುಕೇಷನಿಗೆ ಮಾಡ್ತಾ ಇರೋದಕ್ಕೆ ನಾನು ಇದನ್ನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಅವರು ದೇಶದ ಸಲಹೆ ಮಾಡ್ತಾ ಇದ್ದೀರಾ ನಾನು ಇದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ಹೇಳಿ ಅಡ್ವೈಸರಿ ಹೆಡ್ ಸರ್ ಅವರು ನಮ್ಮ ಜೊತೆ ಕೂಡಿ ಅವರೇ ಅಡ್ವೈಸರಿ ಹೆಡ್ ಸರ್ ಇದು ನಮ್ಮದು ಕಾನ್ಫರೆನ್ಸ್ ಹಾಲ್ ಸರ್ ಪಿ ಟಿ ಉಷಾ ಮೇಡಮ್ ಅವ್ರ ಮನೆಗೆ ಹೋಗಿ ತೆಗೆಸ್ಕೊಂಡಿರೋದು ಫೋಟೋ ನಾನು ಮೊದಲು ವರ್ಕ್ ಮಾಡ್ತಾ ಇದ್ನಲ್ಲ ಸರ್ ಕಂಪ್ನೀಸ್ಗಳು ಸ್ವಲ್ಪ ಅಲ್ಲಿದ್ದ ಅಲ್ಲಿದ್ದ ನೋಡಿಕೊಂಡು ಕಾರ್ಪೊರೇಟ್ ಥರ ಇರಲಿ ಯಾರು ನಿಮ್ಮಂಥವ್ರು ಬಂದರೆ ಆಮೇಲೆ ಯಾರು ದೊಡ್ಡವ್ರು ಬಂದರೆ ಒಂದು ಒಳ್ಳೆ ಆ್ಯಂಬಿಯನ್ಸ್ ಇರುತ್ತೆ ಅವ್ರಿಗೆ ಖುಷಿ ಆಗುತ್ತೆ ಎಂಪ್ಲಾಯಿಗಳಿಗೂ ಒಂದು ಒಳ್ಳೆ ಫೀಲ್ ಬರುತ್ತೆ ಕೆಲಸ ಮಾಡೋಕ್ಕೆ ಬರೀ ಕಂಪ್ಯೂಟರ್ ಕೊಟ್ಟು ಎಷ್ಟೋ ಸ್ಯಾಲ್ರಿ ಕೊಡ್ತೀನಿ ಅಂದ್ರೆ ಆಗಲ್ಲ 8 to 10 hours ವರ್ಕ್ ಮಾಡ್ತಾರೆ ನಾವು ನೋಡಿದೀವಲ್ಲ ಹೆಂಗೆ ಅಂತ ಅದಕ್ಕೆ ಎಲ್ಲ ಕಡೆ ಮೋಟಿವೇಶನ್ ಫೀಲ್ ಮೋರ್ ದನ್ ಮೋರ್ ಕಂಫರ್ಟಬಲ್ ದನ್ ಅದಕ್ಕೆ ಇವೆಲ್ಲ ಕೋಟ್ಸ್ ಎಲ್ಲ ನಾನೇ ಫಿಗರ್ ಔಟ್ ಮಾಡಿ ಎಂಪ್ಲಾಯಿ ಥಿಂಕ್ ಔಟ್ ಸೈಡ್ ದ ಬಾಕ್ಸ್ ಹಿಂಗೆಲ್ಲ ಅವ್ರಿಗೆ ಗೈಡ್ ಮಾಡಿ ಸ್ವಲ್ಪ ಕ್ರಿಯೇಟಿವ್ ಆಗಿದ್ರೆ ಇಲ್ಲಿ ಇರೋಕ್ಕಾಗುತ್ತೆ ಸರ್ ನಮ್ಮ ಜೊತೆ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ಭಾಳ ಮಾಡ್ತಾ ಇರ್ತೀವಿ ನಾವು ಥಿಂಕ್ ಥ್ರೈಸ್ ಸರ್ ಟ್ವೈಸ್ ಅಲ್ಲ ಥಿಂಕ್ ಥ್ರೈಸ್ ಮೂರು ಸಲ ವರ್ಷ ಫ್ರಮ್ ಅನದರ್ ಪಾಯಿಂಟ್ ಆಫ್ ವ್ಯೂ ಬೇರೆ ಪಾಯಿಂಟ್ ಆಫ್ ವ್ಯೂ ನಿಮ್ಮದು ಸರಿ ಅನ್ಸುತ್ತೆ ಸರ್ ನನಗೆ ಬಟ್ ಅದಕ್ಕೆ ಇನ್ನೊಂದು ವ್ಯೂ ಇರುತ್ತೆ ಅನ್ನೋದು ಒಂದು ಮೀನಿಂಗ್ ನಾವು ಒಂದು ಏನೇ ಮಾಡಿದ್ರೆ ಸರ್ ಆಲ್ಮೋಸ್ಟ್ ಒಂದು 8 ಜನ ಇದ್ದಾರೆ 10 ಜನ ಇದ್ದಾರೆ ಅದನ್ನ ಎಲ್ಲರಿಗೆ ಕಳಿಸ್ಕೊಡ್ತೀವಿ ಕಾಪಿ ಅವ್ರದ್ದು ವ್ಯೂಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ ಆಡಿಯನ್ಸ್ ಥರ ನಾವು ನನಗಿಷ್ಟ ಆಗಿದ್ದು ಎಲ್ಲರಿಗೂ ಇಷ್ಟ ಅಂತಿಲ್ಲ ಏನು ಮಾಡ್ತೀವಿ ವರ್ಕ್ ಅದು ಸಕ್ಸಸ್ ಮಾರ್ಕೆಟ್ ಸರಿ ಅಲ್ಲ ಬೇರೆ ವ್ಯೂವಿಂದನೂ ಬೇರೆಯವರು ಸರಿ ಇರ್ತಾರೆ ಅನ್ನೋ ಮೀನಿಂಗ್ ಸರ್ ವೋಟಿಂಗ್ ತಗೊಂತೀವಿ ಸರ್ ಎಲ್ಲರ ಹತ್ರ ಡೆಮೋಕ್ರಸಿ ಮಾಡೋದು ನಮ್ಮದೇ ಬಟ್ ವೋಟಿಂಗ್ ತಗೊಂತೀವಿ ಪ್ರಿಫರೇಬಲ್ ಏನು ಬರುತ್ತೆ ಯಾಕೆ ಬಂತಂತ ಕರೆದು ಡಿಸ್ಕಷನ್ ಮಾಡಿ ಅನದರ್ ಪಾಯಿಂಟ್ ನಾವು ನನ್ನ ಕನ್ವಿನ್ಸ್ ಮಾಡೋಕ್ಕೆ ಮಾಡಬೇಡ ನಿಮ್ಮದು ಕನ್ವಿನ್ಸ್ ಇದ್ರೆ ಮಾಡೋಣ ಇಲ್ಲಾಂದ್ರೆ ಬೇಡ ನಮ್ಮ ಕ್ಯಾಬಿನ್ ಬಿಡೋಣ ಫಸ್ಟ್ ಇಲ್ಲ ಬನ್ನಿ ಸರ್ ಇದೇನು ಗೊತ್ತಾ ನಾನು ಪ್ರಿಫರ್ ಮಾಡೋದೇ ಓಪನ್ ಕಲ್ಚರು ಅಂದರೆ ಓಪನ್ ಆಗಿರಬೇಕು ಓಪನ್ ಆಗಿದ್ದಷ್ಟು ಕೆಲಸಗಳು ಜಾಸ್ತಿ ಆಗ್ತವೆ ಬಟ್ ಇದು ಒಂದು ಡಿಪಾರ್ಟ್ಮೆಂಟ್ ಬೇರೆ ಸರ್ ಇದು ಡಿಪಾರ್ಟ್ಮೆಂಟ್ಗಳು ಬೇರೆ ಇವರು ಫೋನ್ಗಳು ಬರ್ತವೆ ಕಾಲ್ಗಳು ಬರ್ತವೆ ಇಡೀ ಇಂಡಿಯಿಂದ ಸರ್ ನಮ್ಮದು ಟಾಲ್ ಫ್ರೀ ನಂಬರ್ಸ್ ಎಲ್ಲ ಇದೆ ಸೊ ಆ ಫೋನ್ಗಳು ಬಂದರೆ ಆ ಕಡೆವರೆಗೆ ಡಿಸ್ಟರ್ಬ್ ಆಗ್ತಾ ಇತ್ತು ಮತ್ತು ನಾನು ಓಪನ್ ಆಗಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮತ್ತು ಇದನ್ನು ಮ್ಯಾನೇಜ್ ಮಾಡಬೇಕಲ್ವಾ ಸೊ ಓಪನ್ ಆಗಿಡ್ರಿ ಇಲ್ಲಿಂದನೇ ಐ ಕ್ಯಾನ್ ಸಿ ಏನಾಗ್ತಾ ಇದೆ ಅಂತ ನನಗೆ ಇದೆಲ್ಲ ಬೇಕು ಗ್ಲಾಸಸ್ ಬೇಕಾಗಿದೆ ಓಪನ್ ಐ ವಾಂಟೆಡ್ ಬಟ್ ಆಮೇಲೆ ಮಾಡಿರೋದು ಇದೆಲ್ಲ ಅಂದ್ರೆ ಸರ್ ಯಾರು ಏನ್ ಮಾಡ್ತಾ ಇದ್ದಾರೆ ಇಲ್ಲೇ ಸ್ಟ್ಯಾಂಡ್ ಅಪ್ ಮೀಟಿಂಗ್ ಮಾಡ್ತೀನಿ ನಾನು ಮೋಸ್ಟ್ ಆಫ್ ದ ಟೈಮ್ ಇಲ್ಲೇ ನಿಂತ್ಕೊಂಡು ಮಾತಾಡೋದು ಅದು ಯಾವಾಗ ಸೊ ಸ್ಟ್ಯಾಂಡ್ ಅಪ್ ಮೀಟಿಂಗ್ ಮಾಡಿ ಏನೇನು ಡಿಸಿಷನ್ ತಗೋಬೇಕು ಫರ್ದರ್ ನಾವು ಎಲ್ಲಿ ಲ್ಯಾಗಿಂಗ್ ಇದ್ದೀವಿ ಪ್ಲಸ್ ಏನು ಮೈನಸ್ ಏನು
ಇಲ್ಲಿ ಮಾಡಿ ಇದೆಲ್ಲ ಕಾಲ್ಗಳೆಲ್ಲ ಅಟೆಂಡ್ ಮಾಡೋದು, ಪ್ರೊಸೆಸಿಂಗ್ ಮಾಡೋದು, ಎಂಟ್ರಿ ಮಾಡೋದು, ಮತ್ತು ಅದನ್ನು ಡಿಸೈನ್ ಮಾಡೋದು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮು, SEO ಟೀಮು, ಮ್ಯಾನೇಜ್ಮೆಂಟ್ ಈ ಡೇಟಾ ಮೇಂಟೆನೆನ್ಸ್ ಟೀಮು, ಇವೆಲ್ಲ ಕೊರಿಯರ್ಸ್ ಎಲ್ಲ ಹೋಗುತ್ತಲ್ಲ ಅದನ್ನು ಮ್ಯಾನೇಜ್ ಮಾಡೋದು, ಬೇರೆ ಬೇರೆ ಸೆಕ್ಷನ್ಸ್ಗಳಿದ್ದಾವೆ. ಸೊ ಅವ್ರವ್ರವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಸ್ ಎಸ್, ವೆರಿ ಡೆಡಿಕೇಟೆಡ್ ಟೀಮು. ನೀವು ಯಾವಾಗಾರ ಬನ್ನಿ, ಇದೇ ಪಿನ್ ಡ್ರಾಪ್ ಸೈಲೆನ್ಸ್. ಅವ್ರವ್ರ ಕೆಲಸ ಅವ್ರವ್ರು ಒಳಗಡೆ ನಡೆದಿರುತ್ತೆ ಕೆಲಸ, ಗ್ಲಾಸಸ್ ಇರೋದ್ರಿಂದ ನಿಮ್ಗೆ ಕೇಳಿಸಲ್ಲ ಅಷ್ಟೇ. ಆಮೇಲೆ ಟೈಮಿಂಗ್ ಯಾವ ಸರ್? ನಮ್ಮದು ಬೇರೆ ಬೇರೆ ಟೈಮಿಂಗ್ ಇದೆ ಸರ್. ಸಾಫ್ಟ್ವೇರ್ ಅವ್ರಿಗೆ ಕಂಫರ್ಟೇಬಲ್ ಟೈಮಿಂಗ್ ಕೊಡ್ತೀವಿ ನಾವು, ಫ್ಲೆಕ್ಸಿಬಲ್ ಅವ್ರು, ಯಾಕಂದರೆ ಡೆವಲಪ್ಮೆಂಟ್ ಇರುತ್ತೆ. ಎಕ್ಸಾಮ್ ಟೈಮಲ್ಲಿ ಅವ್ರು ಆನ್ ಟೈಮ್ ಬರಲೇಬೇಕು, ಅಂದರೆ ಎಕ್ಸಾಮ್ ನಡೆಯೋ ಟೈಮಲ್ಲಿ. ಮಿಕ್ಕಿದ ಟೈಮಲ್ಲಿ ದೆ ಕ್ಯಾನ್ ಕಮ್ ಎನಿ ಟೈಮ್, ಮೀನ್ಸ್ ಅರೌಂಡ್ 10 to 8 ಅಥವಾ 8 to 6 ಅವರು ಫ್ಲೆಕ್ಸಿಬಿಲಿಟಿ ಇರುತ್ತೆ. ಮಿಕ್ಕವ್ರದೆಲ್ಲ ಜನರಲಿ 9 to 6. ಸಪೋರ್ಟ್ ಇಸ್ ಫಿಕ್ಸ್ಡ್ ಮಾಡಿದ್ದಾರೆ, ಯಾಕಂದ್ರೆ ಕಾಲ್ ಸ್ಕೂಲ್ ಪ್ರಕಾರ ಅಡ್ಜಸ್ಟ್ ಮಾಡಿದ್ರೆ ಬೇರೆಯವರಿಗೆಲ್ಲ ಫ್ಲೆಕ್ಸಿಬಲ್ ಟೈಮ್. ನಮ್ದು ಹೆಂಗೆ ಅಂದರೆ ಸರ್, ಇವರಿದಾರಲ್ಲ, ಇವರೆಲ್ಲ ಸಪೋರ್ಟ್ ಟೀಮ್, ಇವರೆಲ್ಲ ಬೆಳಿಗ್ಗೆ 9 ಗಂಟೆಗೆ ಇರಲೇಬೇಕು. ಸ್ಕೂಲ್ಗಳೆಲ್ಲ ಓಪನ್ ಆಗ್ತವೆ, ಏನೋ ಕೊರೀಸ್ ಇರುತ್ತೆ ನಮಗೆ, ಬುಕ್ಕಲ್ಲಿ ಏನೋ ಮಿಸ್ಟೇಕ್ ಇರುತ್ತೆ, ಕ್ವಶನ್ ಪೇಪರಲ್ಲಿ ಏನೋ ಮಿಸ್ಟೇಕ್ ಇರುತ್ತೆ, ಏನೋ ಸಿಕ್ಕಿರಲ್ಲ ಅವ್ರಿಗೆ, ದುಡ್ಡು ಕೊಟ್ಬಿಟ್ಟಿರ್ತಾರೆ. ಅವ್ರಿಗೆಲ್ಲರಿಗೂ ಸಮಾಧಾನಕರ ಆನ್ಸರ್ ಕೊಡೋದೇ ಇವರು. ಮೇಲ್ ಕಳಿಸ್ತಾರೆ, ಮೇಲು ಕಳಿಸ್ತಾರೆ, ಕಾಲು ಮಾಡ್ತಾರೆ, ಬಂದುಬಿಡ್ತಾರೆ ಒಬ್ಬೊಬ್ರು ಇಲ್ಲಿ. ಸೊ ಅವನ್ನೆಲ್ಲ ಕೂಡಿಸಿ ಮಾತಾಡಿಸಿ ಏನೇ ಮಿಸ್ಟೇಕ್ ಆಗಿದ್ರು ಆಲ್ಮೋಸ್ಟ್ ನಮ್ಮೇಲೆ ಹಾಕ್ಕೊತೀವಿ. ಅವ್ರದ್ದು ಮಿಸ್ಟೇಕ್ ಇದ್ರು ಡಿಲೇ ಕಳಿಸಿದ್ರು ಆಯಿತು ಬಿಡಿ, ಯಾಕಂದರೆ ಅವರೆಲ್ಲ ಪೇರೆಂಟ್ಸು ಟೀಚರ್ಸ್ ಅಲ್ಲ, ಅವರು ಭಾಳ ಡೆಡಿಕೇಟೆಡ್ ವರ್ಕಿಂಗ್ ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಇಲ್ಲಿ ಇದೇನು ಅವ್ನು ಮುಟ್ಟಕ್ಕೆ ಲೇಟ್ ಆಗುತ್ತೆ ಅಲ್ಲ ಅದಂತ. ಆನ್ಲೈನು ಇದೆ ನಮ್ಮದು, 50% ಆನ್ಲೈನಿಂದ ಬರುತ್ತೆ, 50% ಆಫ್ಲೈನಿಂದ ಬರುತ್ತೆ. ಸ್ಕೂಲ್ಗಳೇ ಆನ್ಲೈನ್ ಆಗ್ತಾ ಇದೆ ಸರ್, ಅವರು ಮಾರ್ಕೆಟ್ ಏನಿದೆ ನಾವು ಅದನ್ನೇ ಕಲಿಬೇಕು ಸರ್. ಇಟ್ಸ್ ವೆರಿ ಆನರೇಬಲ್ ಸಿಚುವೇಶನ್ ಫಾರ್ ಅಸ್. ಡೆಟಾಲ್ ಅವರು ನಮ್ಮ ಜೊತೆ ಕೂಡ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡಿದರು, 14 lakh ಸ್ಟೂಡೆಂಟ್ಗೆ ನಾವು ಎಕ್ಸಾಮ್ ಕಂಡಕ್ಟ್ ಮಾಡಿ ಕೊಟ್ಟಿವಿ ಅವರಿಗೆ. 14 lakh ಸ್ಟೂಡೆಂಟ್ಗೆ ಒಂದು ಅಪ್ಲಿಕೇಶನ್ ರೆಡಿ ಮಾಡಿ ಅದರಲ್ಲಿ ಎಕ್ಸಾಮ್ ಮಾಡಿ ಡೆಟಾಲ್ದು ಒಂದು ಒಲಂಪೇಡ್ ಮಾಡೋಣ ನಿಮ್ಮ ಜೊತೆ ಕೂಡ್ಕೊಂಡು, ಡೆಟಾಲ್ ಹೈಜಿನ್ ಮಾಡ್ಬೋದಾ, ಏನು ಹೆಸರು ಕೊಡ್ಬೋದು, ಇವೆಲ್ಲ ಡಿಸ್ಕಷನ್ ನಮ್ಮ ಜೊತೆ ಬೋರ್ಡ್ ಮೆಂಬರ್ಸ್ ಎಲ್ಲ ಡಿಸ್ಕಸ್ ಮಾಡಿ ನಮ್ಮ ಜೊತೆ ಒಪ್ಪಿ ಮಾಡಿ ಸಕ್ಸಸ್ಫುಲ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡಿದ ಫಂಕ್ಷನ್ಗೆ ಸರ್ ಬಂದಿದ್ದರು. ಅವ್ರು ಅವರು ಇವೆಂಟ್ ಕಂಡಕ್ಟ್ ಮಾಡಿದ್ದು, ಬಟ್ ನಾವು ಎಲ್ಲದನ್ನು ಮಾಡಿ ಅವ್ರಿಗೆ ಕೊಟ್ಟಿವಿ. ನೀವು ಹಾನರೇಬಲ್ ಸಿಚುವೇಶನ್. ನಾವು ಇನ್ಫೋಸಿಸ್ ಜೊತೆನೂ ಇದೀವಿ ಸರ್. ಇನ್ಫೋಸಿಸ್ ಒಂದು ಸೆಕ್ಷನ್ ಇದೆ, ಸ್ಪ್ರಿಂಗ್ ಬೋರ್ಡ್ ಅಂತೇಳಿ. ಸ್ಟಡಿ ಮಟೀರಿಯಲ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸಿಗೆ ಕೊಡುತ್ತೆ. ಅದ್ರ ಜೊತೆನೇ ವರ್ಕ್ ಮಾಡ್ತಾ ಇದೀವಿ ನಾವು. ಭಾಳ ದೊಡ್ಡ ಪ್ರಾಜೆಕ್ಟ್ ಸರ್ ಅದು. ಆಮೇಲೆ ಇದು ಇದೆ ನೋಡಿ, IIT Bombay, IIT Madras, ಅವ್ರ ಜೊತೆನೂ ಒಂದು ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ದೀವಿ ಸರ್. ಅವ್ರು ನಮ್ಮ ಹತ್ರ ಬಂದಿದ್ರು, ಈಗಲೂ ಬರ್ತಾರೆ. ಎಲ್ಲದನ್ನು ಪ್ರೊಫೆಷ್ನಲ್ ಆಗಿ ಹ್ಯಾಂಡಲ್ ಮಾಡ್ತೀವಿ. ಯಾರೋ ಒಂದು ಫೀಡ್ಬ್ಯಾಕ್ ಹೋಗ್ಬಿಡುತ್ತೆ, ನೀವು ಒಂದು 10 ಸಲ ಇದು ಹೆಂಗೆ ನೋಡಿ ಸರ್. ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡು ಯಾರೋ ಪೇರೆಂಟು ಅದರಾಗಿರೋರು ಬೋರ್ಡಲ್ಲಿರೋರು ಎಕ್ಸಾಮ್ ಕಂಟಿನ್ಯೂಸ್ ಆಗಿ 4-5 ವರ್ಷ ಬರೆಸಿ ಇನ್ಫೋಸಿಸ್ಗೆ ರೆಫರ್ ಮಾಡಿ ನಮ್ಮ ಹತ್ರ ಎಕ್ಸಾಮ್ ತೊಗೊಂಡು ನಮ್ಮ ಹತ್ರ ಟೈಪ್ ಆಗಿ ಲಾಸ್ಟ್ 10 ಇಯರ್ ಯಾರು ಬಂದಿದ್ದಾರೆ ಈ ಥರ ಅಂದರೆ ನೀವೇ ಸರ್, ನೀವು ಐಡೆಂಟಿಫೈ ಮಾಡಿ ಬಂದಿದ್ದೀರಾ. ಮೂರು ಪ್ರೈವೇಟ್ ಲಿಮಿಟೆಡ್ ಇದಾವೆ ಸರ್ ನಮ್ಮವೇ, ಬೇರೆ ಬೇರೆ ವ್ಯವಹಾರಕ್ಕೋಸ್ಕರ ಅವನ್ನ ಆಪರೇಷನ್ ಮೆಥಡ್ಸ್ಗೆ ಅವನ್ನ ನಾವು 3 ಡಿವೈಡ್ ಮಾಡಿ ಮಾಡಿದ್ದೀವಿ. ಬನ್ನಿ, ಜಗದೀಶ್ ಅವರು ಮತ್ತು ಮಧು ಅವರ ಕಚೇರಿಗೆ. ಎಸ್, ಇದು ನಮ್ಮ ಚೇಂಬರ್ ಸರ್. ಮೋಸ್ಟ್ ಆಫ್ ದ ಟೈಮ್ ನಾವು ಅವ್ರ ಜೊತೆನೇ ಇರ್ತೀವಿ, ಯಾರು ಬಂದಾಗ ಕಾಫಿ ಟೀ ಕುಡಿಯೋಕ್ಕೆ. ಇದು ಆ ಟೈಮಲ್ಲಿ ನಾವು ಇಲ್ಲಿ ಬಂದು ಕೂತ್ಕೊಂಡು ಭಾಳ ಏನಾದ್ರು ಪ್ರೈವೇಟ್ ಆಗಿ ಅವ್ರಿಗೆ ಡಿಸ್ಟರ್ಬ್ ಆಗ್ಲಾರಂಗೆ ಏನಾದ್ರು ಪ್ರಾಜೆಕ್ಟ್ ಬಗ್ಗೆ ಬೇರೆಯವ್ರು ಬಂದಾಗ ಸ್ಕೂಲು ಏನಾದ್ರು ಬಂದಾಗ ಇಲ್ಲಿ ಕೂತ್ಕೊಂಡು ಮತ್ತೆ ಡಿಸ್ಕಸ್ ಮಾಡಿ ಮತ್ತೆ ಕಾನ್ಫರೆನ್ಸ್ ರೂಮಲ್ಲಿ ಡಿಸ್ಕಸ್ ಮಾಡೋದಕ್ಕೆ. 9 ಇದೆ ಸರ್, ಎಲ್ಲದೂ ನಂದಲ್ಲ, 3 ನಂದು, ಮಿಕ್ಕಿದ್ದೆಲ್ಲ ರೆಂಟಲ್ಲು. ನಾ ಕೂಡಕ್ಕೆ ನಿಂದ್ರಕ್ಕೆ
ಒಂದು ಬೇಕು, ಅದಕ್ಕೆ ತೊಗೊಂಡು ಎಲ್ಲ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋದ್ರೆ ಖರ್ಚು ಅಲ್ಲೇ ಆಗೋಗ್ಬಿಡುತ್ತೆ ಸರ್, ಇನ್ನು ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ನಾಳೆ ಕಷ್ಟದಾಗಾದರೆ ಎಲ್ಲದನ್ನು ಮುಚ್ಚಿ ನಾ ಇಲ್ಲಿ ಕೂತ್ಕೋಬೋದು. ಡಿಜಿಟಲ್ ಎರಾ, ಸ್ವಲ್ಪ ಟೆಕ್ನಾಲಜಿ ಎರಾ, ಆಫೀಸ್ಗಳಲ್ಲಿ ವರ್ಚುವಲ್ ಆಫೀಸ್ ಕಾನ್ಸೆಪ್ಟ್ ಇಲ್ಲ ಸರ್, ಹಾಂ ಕರೆಕ್ಟ್ ಕರೆಕ್ಟ್, ಎರಡೂ ಬೇಕು ಸರ್. ನೀವು ಎಷ್ಟು ಡಿಜಿಟಲ್ ಮಾಡಿ, ಡಿಜಿಟಲ್ ಅವ್ರನ್ನ ಆಪ್ರೇಟ್ ಮಾಡೋಕ್ಕೆ ನಿಮ್ಮ ಕಡೆ ಕೂಡಿಸ್ಬೇಕಲ್ಲ ಸರ್, ಅದಕ್ಕೊಂದು ಆಫೀಸ್ ಬೇಕೇ ಬೇಕು ಸರ್. ನಾವು ನೋಡಿ, ಏನು ಟ್ಯೂಷನ್ ಹೇಳಲ್ಲ, ಏನು ಹೇಳಲ್ಲ, ಆದರೂ ನಮ್ಗೆ ಆಫೀಸ್ ಬೇಕು. ಯಾಕೆ, ಇವರೆಲ್ಲ ಮಾಡೋರು ಮಾತಾಡೋಕ್ಕಾರು ಒಂದು ಜಾಗ ಬೇಕಲ್ಲ ಸರ್. ಅವ್ರು ಮನೆಯಿಂದ ಮಾಡ್ತಾನೆ ಅಂದರೆ ಮನೇಲಿ ಮಕ್ಕಳು ಇರ್ತವೆ, ಆಟ ಆಡಿಸೋದ್ರಲ್ಲೇ ಅವ್ರು ಟೈಮ್ ಹೋಗ್ಬಿಡುತ್ತೆ, ಮನೇಲಿ ಪ್ರೆಷರ್ ಇರುತ್ತೆ ಬೇರೆ ಏನು, ಎನ್ವೈರ್ಮೆಂಟ್ ಸರಿ ಇರಲ್ಲ, ಯಾರೋ ಗಲಾಟೆ ಮಾಡ್ತಿರ್ತಾರೆ. ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಇಟ್ ಇಂಪ್ಯಾಕ್ಟ್ಸ್ ದ ಪ್ರೋಗ್ರೆಸ್. ಅದಕ್ಕೆ ಈ ಥರ ಇದ್ದಾಗೆ ಅವ್ರಿಗೆಲ್ಲ ಆಂಬಿಯನ್ಸ್ ಮ್ಯಾಟರ್ಸ್ ಅಲ್ಲ, ಕಾನ್ಸಂಟ್ರೇಷನ್ ಸ್ವಲ್ಪ ಮಾಡಲಿ, ಪರವಾಗಿಲ್ಲ, ಇಲ್ಲಿ ಬಂದು ಮಾಡಿ ಅಷ್ಟೇ. ಹಾಂ, ಇಲ್ಲ ಇಲ್ಲ, ಲಾಕ್ಡೌನ್ ಸ್ವಲ್ಪ ಕೊಟ್ಟಿದ್ವಿ ಸರ್, ಇಲ್ಲೆಲ್ಲ ಸ್ಟ್ರಿಕ್ಟ್ ಇತ್ತು, ಆಮೇಲೆ ಎಲ್ಲ ಇಲ್ಲೇ ಬಂದ್ಬಿಡಿ ಅಂತ. ಇಲ್ಲಿ ಯಾವಾಗ ಪರ್ಮಿಷನ್ ಕೊಟ್ಟರು ಗೌರ್ಮೆಂಟ್, ಅವಾಗ ಎಲ್ಲರೂ ಬಂದ್ಬಿಟ್ರು. ಕೂತ್ಕೊಳ್ಳಿ ಸರ್.